ಅಂಬಿಕಾ ತನಯನಿಗೆ ಕಾವ್ಯ ಪುಷ್ಪ ನಮನ. ಬೇಂದ್ರೆ ಅಂದ್ರೆ ಧಾರವಾಡ, ಧಾರವಾಡ ಅಂದ್ರೆ ಬೇಂದ್ರೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ವರಕವಿ ಡಾಕ್ಟರ್ ದರಾ ಬೇಂದ್ರೆರವರ 128ನೇ ಜನ್ಮದಿನದಂದು ಜಿಲ್ಲಾ ಮತ್ತು ತಾಲೂಕಾ ಕಸಾಪ ಸಂಯುಕ್ತ ಆಶ್ರಯದಲ್ಲಿ ಅಂಬಿಕಾ ತನಯ ದತ್ತರಿಗೆ ಸಮೂಹ ಗಾಯನ ಪುಷ್ಪ ನಮನ ಸಲ್ಲಿಸಲಾಯಿತು. ಡಾಕ್ಟರ್ ರಾಯ್ ಧಾರವಾಡ್ಕರ್, ರಾಮಸ್ವಾಮಿ ಮಾಲ್ಗತ್ತಿ, ಡಿಕೆ ಕುಲಕರ್ಣಿ ದತ್ತಿ ಕಾರ್ಯಕ್ರಮದ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗಾಗಿ ಬೇಂದ್ರೆ ಹಾಡುಗಳ ಸಮೂಹ ಗಾಯನ ಸ್ಪರ್ಧೆ ನಡೆಸಿ ಕವಿ ನೆನಪಿಗೆ ತನನ ನಮನ ಅರ್ಪಿಸಲಾಯಿತು. ಸ್ಪರ್ಧೆ ಉದ್ಘಾಟಿಸಿದ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥ ಡಾಕ್ಟರ್ ಬಸ್ಸು ಬೇವಿನ ಗಿಡದ್ ಮಾತನಾಡಿ, ಜೀವನದಲ್ಲಿ ಎದುರಾದ ಕಷ್ಟ ನೋವುಗಳ ಅನುಭವಗಳನ್ನೇ ಬೇಂದ್ರೆ ಅನನ್ಯ ಕಾವ್ಯವನ್ನಾಗಿ ಪರಿವರ್ತಿಸಿದರು ಎಂದು ಹೇಳಿದರು. ಮುಖ್ಯ ಉಪನ್ಯಾಸಕಿಯಾಗಿ ಆಗಮಿಸಿದ್ದ ಲೇಖಕಿ, ಇಂಗ್ಲಿಷ್ ಪ್ರಾಧ್ಯಾಪಕಿ ಡಾಕ್ಟರ್ ಶಾಂತಾ ಪಾಟೀಲ್ ಕುಲಕರ್ಣಿ ಧಾರವಾಡ ಅಂದರೆ ಬೇಂದ್ರೆ, ಬೇಂದ್ರೆ ಅಂದರೆ ಧಾರವಾಡ ಎಂದು ಅಭಿಪ್ರಾಯಪಟ್ಟರು. ಬೇಂದ್ರೆ ಹಾಡಿಗೆ ಕನ್ನಡದ ಆಸ್ತಿ ಮಾಸ್ತಿಯವರೇ ತಲೆ ತೂಗಿದ್ರು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಸಹಾಯಕ ಸುರೇಶ್ ಗುಡ್ಡನ್ನವರ್ ಬೇಂದ್ರೆ ಬದುಕು ಕಾವ್ಯದ ಮೆಲುಕು ಹಾಕಿದರು. ಅನಿಲ್ ಧಾರವಾಡ್ಕರ್, ಮಂಜುಳಾ ಕುಲಕರ್ಣಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಹಿರಿಯ ಸಾಧಕರ ಜೀವನ ಇಂದಿನ ಮಕ್ಕಳಿಗೆ ಮಾದರಿ ಆಗಬೇಕೆಂದರು. ಸಂಗೀತಾಜ್ಞೆ ಡಾಕ್ಟರ್ ಗಾಯತ್ರಿ ದೇಶಪಾಂಡೆ, ಅನಿತಾ ಡಿಪಿ ನಿರ್ಣಾಯಕರಾಗಿದ್ದರು. ಕನ್ನಡ, ಇಂಗ್ಲಿಷ್ ಮತ್ತು ಉರ್ದು ಮಾಧ್ಯಮ ಶಾಲೆಗಳ 40ಕ್ಕೂ ಹೆಚ್ಚು ಬಾಲಿಕೆಯರು ಭಾಗವಹಿಸಿದ್ರು. ಬಿಎಸ್ ಸೊಪ್ಪಿನ್ ಬಹುಮಾನ ವಿತರಿಸಿದರು. ಮಾರ್ತಾಂಡಪ್ಪ ಕತ್ತಿ, ಮಹಾಂತೇಶ್ ನರೇಗಲ್, ಡಾಕ್ಟರ್ ಎಸ್ಎಸ್ ದೊಡ್ಮನಿ ವೇದಿಕೆ ಮೇಲಿದ್ದರು. ಪರಿಮಳ ಜಕ್ಕಣ್ಣವರ್ ಕಾರ್ಯಕ್ರಮ ನಿರೂಪಿಸಿದರು. ಸುಜಾತ ಧಾರವಾಡ್ಕರ್, ಸುಜಾತ ಕಬ್ಬೂರ್, ಎಸ್ಎಲ್ ಕಿಲೇದಾರ್, ದೇವಾನಂದ್ ಮಾಲ್ಗತ್ತಿ, ಗಂಗಾಧರ್ ಗಾಡದ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಭಯವ ನೀಡು ಹೇ ವರದಾತೆ, ಅಭಯವ ನೀಡು ಹೇ ವರದಾತೆ, ಮಾತಾ ಶಾರದೆ ದೇವಿ ದಯಾನಿದೆ, ಮಾತಾ ಶಾರದೆ ದೇವಿ ದಯಾನಿದೆ, ವೀಣಾಧಾರಿಣಿ ಲೋಕ ಪ್ರಖ್ಯಾತೆ, ವೀಣಾ ಸಕಲ ಸಂಕುಲಕ್ಕೆ ನೀ ಜನ್ಮದಾತೆ, ಸಕಲ ಸಂಕುಲಕ್ಕೆ ನೀ ಜನ್ಮದಾತೆ, ಸಕಲ ಸಂಕುಲಕ್ಕೆ ನೀ ಜನ್ಮದಾತೆ, ಮಾತಾ ಶಾರದೆ ದೇವಿ ದಯಾನಿದೆ, ಮಾತಾ ಶಾರದೆ ದೇವಿ ದಯಾನಿದೆ, ಪ್ರಸನ್ನವದನೆ ಹೇ ಸರಸ್ವತಿಯೇ, ಪ್ರಸನ್ನವದನೆ ಹೇ ಸರಸ್ವತಿಯೇ, ಸರ್ವ ಕಾರ್ಯಕ್ಕೆ ಶುಭ ಫಲದಾತೆ, ಸರ್ವ ಕಾರ್ಯಕ್ಕೆ ಶುಭ ಫಲದಾತೆ, ಸರ್ವ ಕಾರ್ಯಕ್ಕೆ ಶುಭ ಫಲದಾತೆ, ಶಾರದೆ ದೇವಿ ದಯಾನಿದೆ, ಅಭಯವ ನೀಡು ಹೇ ವರದಾತೆ, ಮಾತಾ ಶಾರದೆ ದೇವಿ ದಯಾನಿದೆ, ದೇವಿ ದಯಾನಿದೆ, ದೇವಿ ದಯಾನಿದೆ.
ಧಾರವಾಡದ ಮತ್ತೆ ಧಾರವಾಡದ ನೆಲದ ಒಂದು ಸೊಬಗು ಏನಿರ್ತದ ಅದನ್ನೆಲ್ಲ ಹಂಚಿದವರು ರಾಯ ಧಾರವಾಡಕರವರು. ಅವ್ರನ್ನೆಲ್ಲ ನಾವು ಓದ್ತಾ ಇದ್ದೀವಿ, ಅವರ ಪುಸ್ತಕಗಳನ್ನೆಲ್ಲ ಓದಿದ್ದೀವಿ, ಅವ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಅಂತ ರಾಯ ಧಾರವಾಡಕರವರ ನೆನಪನ್ನ ಧಾರವಾಡದ ನೆಲದ ಗುಣವೇನು ಋಣವೇನು ಕವಿಗಾಳಿ ಸವಿಗಾಳಿ ತೀಡುತ್ತಿರೋದು ಅಂತ ಕವಿಯವರು ಏನ್ ಹೇಳ್ತಾರೆ. ಆ ರೀತಿ ಅಂತ ಒಂದು ನೆನಪನ್ನ ಅಂತ ಧಾರವಾಡಕರವರ ನೆನಪು ಕೂಡ ನಮಗೆಲ್ಲ ಇದೆ. ಅಂತ ಧಾರವಾಡಕರವರಿದ್ದಾರೆ ನಮ್ಮ ಮಾರ್ತಾಂಡಪ್ಪ ಕತ್ತಿ ಅವರು, ಮಹಾಂತೇಶ ರೇಗಲ್, ಪ್ರಭುರಾಜ ಕಣ್ಣ ಅವರು, ಗಾಯಕ ದೇಶಪಾಂಡೆ ಎಲ್ಲರೂ, ಮತ್ತೆ ನಾನು ಬರೆಯೋದು ಬಹಳಷ್ಟು ಎಲ್ಲ ಜನ ಇದ್ದಾರೆ. ಮತ್ತು ಮುದ್ದು ವಿದ್ಯಾರ್ಥಿ ಅಂದ್ರೆ ಯಾವ ರೀತಿ ಅಂದ್ರೆ ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇವತ್ತು ಇಲ್ಲೆಲ್ಲ ಒಂದ್ ಮಾತಿದೆ ಏನು, ಎಲ್ಲ ಹೂವುಗಳು ಎಲ್ಲ ನೀವು ಬಂದಂತ ವಿದ್ಯಾರ್ಥಿಗಳು ಅಂದ್ರೆ ಹೂವು ಇದ್ದಾಗ ಅಂದ್ರ ಅರಳುತ್ತಿರುವ ಹೂವುಗಳು, ಎಲ್ಲ ಹೂವುಗಳು ಒಂದೇ ದೇಟಿನಲ್ಲಿ ಮಾಟಗೊಂಡ ಮೃದು ಹೂವು ಆಗುವ ಮಾತು. ಎಲ್ಲದ ಒಂದು ಹೂವು ಇರ್ತಾವಲ್ಲ, ಎಲ್ಲ ಒಂದೇ ದೇಟಿನಾಗ ಹೆಂಗ ಅರಳಿರ್ತಾವ ನೋಡಿ. ಎಲ್ಲ ಒಂದು ಎಲ್ಲ ಅಂದ್ರೆ ಆ ತರ ನೀವು ಎಲ್ಲ ವಿದ್ಯಾರ್ಥಿಗಳು ಇದ್ದೀರಲ್ಲ ಅಂದ್ರೆ ಅರಳುತ್ತಿರುವ ಪುಷ್ಪ ಆ ಗಂಧವನ್ನ ಹರಡುವಂತ ಅಂದ್ರೆ ಈ ನೆಲದ ಗಂಧ, ಈ ಧಾರವಾಡದ ಗಂಧ ಏನಿರ್ತದೆ, ಈ ನೆಲದ ಸೊಬಗು ಏನು, ಈ ಮಣ್ಣಿನ ಗುಣ ಏನು ಅನ್ನೋದನ್ನ ಇದ್ರ ಮುಂದುವರ್ಸಲಿಕ್ಕೆ ಅಂದ್ರೆ ಬೇಂದ್ರೆ ಅಂತ ಒಬ್ಬ ಕವಿ ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗುತ್ತೆ ಹೊಸದಾಗಿ ರಸವಾಗಿ ಹರಿಯುತ್ತಿವೆ ಅಂತ ಬೇಂದ್ರೆ ಹೇಳಿದ್ರು. ಅಂದ್ರೆ ಪಟ್ಟ ಪಾಡು ಅಂದ್ರೆ ತಾವು ಜೀವನದಲ್ಲಿ ಏನು ಅನುಭವಿಸಿದ್ದರು ಅದೇ ನಂದ ಕಾವ್ಯ ಆಗಿದೆ ಅಂತ. ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗುತ್ತೆ ಹೊಸದಾಗಿ ರಸವಾಗಿ ಹರಿಯುತ್ತಿವೆ. ಆ ರೀತಿ ಅಂತದ್ದನ್ನೇ ನಾವು ಏನು ಅನುಭವಿಸ್ತೀವಿ ಅದನ್ನೇ ನಾವು ನಮ್ಮ ಅಭಿವ್ಯಕ್ತಿ ಮಾಡಬೇಕು. ಅದನ್ನೇ ನಾವೆಲ್ಲ ನಮ್ಮ ಜೀವನದ ಒಂದು ಒಂದು ನಮ್ಮ ಅನುಭವಗಳನ್ನ ಸಾಹಿತ್ಯ ಇರಲಿ ಗದ್ದೆ ಇರಲಿ ಪದ್ಯ ಇರಲಿ ಅದನ್ನೆಲ್ಲ ಮಾಡಬೇಕು. ಅಂದ್ರೆ ನೋಡಿ ಆ ನೆಲದ ಒಂದು ಗುಣ ಹೆಂಗಿರ್ತದೆ ಅಂದ್ರೆ ಧಾರವಾಡದಲ್ಲಿ ಅವ್ರು ಇದ್ದುಕೊಂಡು ಧಾರವಾಡದ ಒಂದು ಪ್ರೇರಣೆಯನ್ನ ಪಡೆದು ಆಮೇಲೆ ತಮ್ಮ ಹಿಂದಿನ ಕಾವ್ಯಗಳ ಎಲ್ಲ ಪ್ರೇರಣೆಯನ್ನು ಪಡೆದು ತಮ್ಮ ತಂದೆ ತಾಯಿ ಎಲ್ಲರನ್ನು ಕೂಡ ನಾವು ನೆನೆಸ್ಬೇಕು, ನಮ್ಮ ಹಿರಿಯರನ್ನ ನೆನೆಸ್ಬೇಕು ಅನ್ನೋದೇ ಒಂದು ಬೇಂದ್ರೆ ಕಾವ್ಯದ ಒಂದು ಮುಖ್ಯ ಲಕ್ಷಣ ಅಂತ ಯಾವತ್ತು. ತಾಯಿ ಮಾಯೆ ಅಂಬಿಕೆಯೇ, ಅವ್ರ ಪದ್ಯದಲ್ಲಿ ಬರ್ತದೆ ತಾಯಿ ಮಾಯೆ ಅಂಬಿಕೆಯೇ ನೀನು ಅಂಬಿಕೆ ನನ್ನ ತಾಯಿ, ತಾಯಿ ಮಾಯೆ ಅಂಬಿಕೆಯೇ ನಿನ್ನ ತಲೆಯ ದತ್ತನು, ನಿನ್ನ ತಲೆಯ ನಿನ್ನ ಮಗ ನಾವು ಯಾರೋ ದತ್ತ, ನಿನ್ನ ತಲೆಯ ದತ್ತನು ನೀನು ಇತ್ತು ದಿತ್ತನು, ನೀನೇನು ಇತ್ತೀಯಲ್ಲ, ನೀನೇನು ಇದೆಯಲ್ಲ, ನೀ ಏನ್ ಕೊಟ್ಟಿಯಲ್ಲ ಅದನ್ನ ನಾನು ಕೊಡಾಕತ್ತೀನಿ, ನೀನು ಇತ್ತು ದಿತ್ತನು ತಾಯಿ ಮಾಯೆ ಅಂಬಿಕೆಯೇ ನೀನು ಇತ್ತು ದಿತ್ತನು. ಅಂದ್ರೆ ಆ ರೀತಿ ಅಂತ ಒಬ್ಬ ಅಂಬಿಕೆಯ ಮಗನಾಗಿ ಅಂಬಿಕಾ ತಲೆಯ ದತ್ತನಾಗಿ ಅವರು ವರಕವಿ ಬೇಂದ್ರೆ ಅವರು ಏನು ಮಾಡಿದರು ಅಂದ್ರೆ ಅಂತ ಒಂದು ದೊಡ್ಡ ಕನ್ನಡದ ಎರಡು ಅದ್ಭುತ ಮಹಾಶಿಖರಗಳು ಅಂದಿದ್ರು ಬೇಂದ್ರೆ ಮತ್ತು ಕುವೆಂಪು. ಅಂದ್ರೆ ಹಿಮಾಲಯ ಪರ್ವತ ಇದ್ದಂಗೆ ಅವರ ಕವಿತೆಗಳು ಅಂದ್ರೆ ಅಷ್ಟು ಘನವಾದದ್ದು, ಅಷ್ಟು ಬಹಳ ಗಾಢವಾದದ್ದು, ಅಷ್ಟೊಂದು ಎಷ್ಟು ಅಭ್ಯಾಸ ಮಾಡಿದ್ರು ಇನ್ನೂ ಹೊಸ ಹೊಸ ಅರ್ಥಗಳನ್ನ ತಿಳಿಸುವಂತದ್ದು. ಅಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ಬೇಂದ್ರೆ ಗೀತೆಗಳನ್ನ ಹಾಡ್ತಿರಲ್ಲ ಅಂದ್ರೆ ಈ ಹಾಡುವ ಮೂಲಕ ಅವರ ಕವಿತೆಗೆ ಮತ್ತಷ್ಟು ವಿಸ್ತಾರ ದಕ್ತದೆ, ಅದು ಮತ್ತಷ್ಟು ವಿಸ್ತಾರ ಪಡಿತದೆ, ಮತ್ತೆ ಬೇರೆ ಬೇರೆ ಮೂಲಿಗೆ ಹೋಗ್ತದೆ ಯಾವಾಗ ಕೂಡ. ಬೇಂದ್ರೆಯವರು ಇನ್ನೊಂದು ಮಾತಿದೆ ಏನು, ಸಂಜಿ ಮುಂಜಾನೆ, ಸಂಜಿ ಅಥವಾ ಮುಂಜಾನೆ, ಸಂಜಿ ಮುಂಜಾನೆ ಎಂದಾರ ಒಂದಿನ, ಎಂದರ ಒಂದಿನ ಬರ್ತೇನೆ ನಾನು, ಎಂದಾರೆ ಒಂದಿನ ಅಲಕ್ನಂತ ನಿಮ್ಮ ಮುಂದೆ ಬರ್ತೇನೆ ನೋಡು, ಒಮ್ಮಿಂದೊಮ್ಮಿಗೆ ಅಲಕ್ನಂತ ನಿಮ್ಮ ಮುಂದೆ ಬರ್ತೇನೆ, ಅಲಕ್ನಂತ ನಿಮ್ಮ ಮುಂದೆ ಬರ್ತೇನೆ. ಆವಾಗ ಭಕ್ತಿ ತುಂಬಾ ಭಕ್ತಿ ಹಿಡ್ಕೊಂಡು ಅಗಸಿ ಬಾಗಿಲಿಗೆ ಬರ್ರಿ, ಕುದುರೆಯವರು ಅಂದರು ಅಂದ್ರೆ ಅದೊಂದು ಕತೆ ಇದೆ. ಅಂದ್ರೆ ಕುದುರೆಯವರು ಬರ್ತಿರ್ತಾರ, ಅವ್ರು ಒಂದು ಊರಿಗೆ ಹಾದು ಹೋಗ್ತಿರ್ತಾರೆ, ಅವ್ರ ಊರಿಗೆ ಹಾದು ಹೋಗೋ ಮುಂದೆ ಅವ್ರು ಏನ್ ಹೇಳ್ತಾರೆ, ಅವಾಗ ಮಂದಿ ಇಲ್ಲ ನಿಮ್ಮ ಭೇಟಿ ಆಗ ಪಡೆಯವ್ರು ಏನ್ ಮಾಡ್ತಾರೆ, ನಮ್ಮ ಊರಿಗೆ ಬರ್ರಿ ನಮ್ಮ ಮನೆಗೆ ಬರ್ರಿ ಅಂತ. ಇಲ್ಲ ನಾನು ಬಹಳ 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 ಊರಿಗೆ ಹೋಗ್ಬೇಕಾಗಿದೆ, ಬಹಳ ಟೈಮ್ ಇಲ್ಲ, ನೀವು ಬರ್ರಿ ಯಕ್ಷಿ ಕಡೆ ಬರ್ರಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬರ್ರಿ ಸಿಗೋಣ ಅಂತ. ಆವಾಗ ಬರ್ಬೇಕಾದ್ರೆ ಅವ್ರು ಏನ್ ನೀವು ಸುಮ್ ಬರಾಕ್ ಹೋಗ್ಬೇಡ್ರಿ, ಸುಮ್ ಬಂದು ಭೇಟಿ ಆಗೋದು ನಮಸ್ಕಾರ ರೀ ಚಾತೇನು ಬೇಡ, ಬಗ್ಸಿ ತುಂಬಾ ಭಕ್ತಿ ಇಡ್ಕೊಂಡ್ರು ಅಂದ್ರೆ ನಿಮ್ಮ ಮನಸ್ಸಿನೊಳಗ ನಿಜವಾದ ಶ್ರದ್ಧೆ ನಿಜವಾದ ಭಕ್ತಿ ನಿಜವಾದ ಅಭ್ಯಾಸವನ್ನ ಮಾಡಿದ್ರೆ ಅದೇ ನೀವು ಸಲ್ಲಿಸುವಂತ ಗೌರವ.
ಅಂದ್ರೆ ನೀವು ನಿಜವಾಗಿ ಪದ್ಯಗಳನ್ನ ಓದಿದ್ರೆ, ಬೇಂದ್ರೆ ಅವರ ಪದ್ಯಗಳನ್ನ ಓದಿದ್ರೆ, ಅವನ್ನ ತಿಳ್ಕೊಂಡ್ರೆ ಅದೇ ಬೇಂದ್ರೆ ಅವರಿಗೆ ಸಲ್ಲಿಸುವಂತ ಒಂದು ಗೌರವ, ಅದೇ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸುವಂತ ಒಂದು ಗೌರವ. ಅಂದ್ರೆ ಅದೇ ಜೀವನ ಅಂತ, ಅದನ್ನ ಬಿಟ್ಟು ಬೇರೆ ಜೀವನ ಇಲ್ಲ ಅಂತ ಯಾವ ಕೂಡ. ಹಾಗೆ ಅಂದ್ರೆ ಬರೀ ನಾವು ಊಟ ಮಾಡಕ್ ಅಷ್ಟೇ ಜೀವನ ಮಾಡಬಾರ್ದು ಅಂತ ಹೇಳಿದ್ರು ಬೇಂದ್ರೆ ಅವರು. ಅನ್ನಕ್ಕೆ ಬಾಳಾಗಿ, ಅನ್ನಕ್ಕೆ ಬಾಳಾಗಿ, ಕಾಮಕ್ಕೆ ಹೋಳಾಗಿ, ಮಾನಕ್ಕೆ ಹಾಳಾಗಿ ಉಸಿರೆಳೆದುದು ಬಾಳಲ್ಲ ಬದುಕಲ್ಲ. ಅದು ಬಾಳಲ್ಲ, ಅನ್ನಕ್ಕೆ ಬಾಳಾಗಿ, ಕಾಮಕ್ಕೆ ಹೋಳಾಗಿ, ಮಾನಕ್ಕೆ ಹಾಳಾಗಿ ಉಸಿರೆಳೆದುದು ಬಾಳಲ್ಲ ಬದುಕಲ್ಲ. ಮತ್ತೆ ಏನು ಬಾಳೋ, ಜೀವ ಜೀವಕ್ಕೆ ಉದ್ದೀಪನ ಮಾತುದೇ ಜೀವನ. ನಾವು ಮತ್ತೊಬ್ಬರಿಗೆ ಉದ್ದೀಪನ ಆಗ್ಬೇಕು. ಯು ಇನ್ಫ್ಲೂಯೆನ್ಸ್ ಅದರ್, ಯು ಇನ್ಫ್ಲೂಯೆನ್ಸ್ ಅದರ್, ಯು ಹೆಲ್ಪ್ ಅದರ್ ಅಂತ. ಜೀವ ಜೀವಕ್ಕೆ ಉದ್ದೀಪನವಾದುದೇ ಜೀವನವು. ಹಂಗಾರೆ ಆ ಜೀವನ ಎಲ್ಲೈತಿ? ಅಂತ ಉದ್ದೀಪನ ಶಕ್ತಿ ಎಲ್ಲಿದೆ? ಅದು ಇದೆ ಎದೆಯಲ್ಲಿ, ಅದು ಇದೆ ಎದೆಯಲ್ಲಿ, ಬೆಳಕಿನ ಬದಿಯಲ್ಲಿ, ರಸಗಂಗಾ ನದಿಯಲ್ಲಿ ಅದರ ಉಗಮ. ಹೆಸರದಕ್ಕೆ ಪ್ರೀತಿಯು, ಹೆಚ್ಚಿನ ರೀತಿಯು, ಆತ್ಮದ ರೀತಿಯು ಮತ್ತು ಸರ್ಗಮ. ಅಂದ್ರೆ ಆ ರೀತಿ ಇಂಥ ಒಂದು ಆ ಸಂಗಮ ಅಂದ್ರೆ ಹೆಂಗಿರ್ತದ, ಮಧು ಅಂದ್ರೆ ಹೆಂಗಿರ್ತದ, ಸಿಹಿ ಅಂದ್ರೆ, ಸಿಹಿ ಅಂದ್ರೆ ಬರೇ ಬೇಡ ತಿನ್ನೋದು, ಏನೋ ಸ್ವೀಟ್ ತಿನ್ನೋದು, ಅದೇ ಸಿಹಿ ಅಲ್ಲ. ನೀವು ನಿಜವಾದ ಜೀವನವನ್ನ ಸರಿಯಾಗಿ ಸಲ್ಲಬೇಕಂದ್ರೆ ನೀವು ನಿಜವಾಗಿ ಒಳ್ಳೆ ರೀತಿಯಿಂದ ಮನಸ್ಸು ಮಾಡಿ ಒಳ್ಳೆ ರೀತಿಯಿಂದ ಬದುಕ್ರಿ. ಅದೇ ಸವಿ, ಜೀವನದ ಸವಿ ಅನ್ನೋದು, ಅದೇ ಜೀವನದ ಸಿಹಿ ಅನ್ನೋದು. ಆ ರೀತಿ ನಾವು ಮಾಡ್ಬೇಕು ಅನ್ನೋದು. ಹಾಗಾಗಿ ಅದನ್ನ ಮಾಡಿದಾಗ ನಾವು ಎಲ್ಲ ಏನೆಲ್ಲ ಸಾಧಿಸಬಹುದು ಅನ್ನುವಂಥದ್ದನ್ನ ಅದು ಮಾಡ್ತದೆ. ಹೀಗಾಗಿ ಬೇಂದ್ರೆ ಗೀತೆಗಳನ್ನ ಅನೇಕ ಅರ್ಥಗಳನ್ನ ಮಾಡ್ತದೆ ಅವರು ಕೂಡ ನೋಡಿ. ಅವರು ಅಂದ್ರೆ ಆ ಮಾತುಗಳನ್ನ ಕ್ರಿಯಾಪದ ಮತ್ತು ನಾಮಪದ ಮಾಡುವ ರೀತಿ ಅಂತಿರ್ತದೆ. ನೀವು ಗ್ರಾಮ್ಯಾಟಿಕಲ್ ಆಗಿ ಬೇಂದ್ರೆ ಕಂದಿಗಳನ್ನು ಓದ್ಬೇಕು ಅವಾಗ ಕೂಡ. ಅಂದ್ರೆ ಯಾವ ರೀತಿ ಅಲ್ಲ, ಹಿಡಿಯೊಂದು ಹಿಡಿ, ಹಿಡಿಯೊಂದು ಹಿಡಿ, ನಿನ್ನ ಹಿಡಿಯಲ್ಲಿ ಹಿಡಿ ಅಂತ. ಹಿಡಿಯೊಂದು ಹಿಡಿ, ನಿನ್ನ ಹಿಡಿಯಲ್ಲಿ ಹಿಡಿ. ಅಂದ್ರೆ ಯಾವ ಹಿಡಿ ಅನ್ನೋದಂದ್ರೆ ಇಷ್ಟೇ. ಅಂದ್ರೆ ಹಿಡಿ ನೋಡ, ಹಿಡಿ ಒಂದು ಕ್ರಿಯಾಪದ ಆಗ್ತದೆ, ವರ್ಬ್ ಆಗ್ತದೆ, ಇನ್ನೊಂದು ನೌನ್ ಆಗ್ತದೆ. ಅಂದ್ರೆ ಆ ರೀತಿ ಹಿಡಿಯೊಂದು ಹಿಡಿ, ನಿನ್ನ ಹಿಡಿಯಲ್ಲಿ ಹಿಡಿ ಈ ರೀತಿ. ಆಮೇಲೆ ಏನು, ಮರಮರಕ್ಕೆ ಮಾತು ಕಲಸಿ, ಮರಮರಕ್ಕೆ ಮಾತು ಕಲಸಿ, ಮರವಟ್ಟೇನ ಮಾತಿನ ಜಾಲಿ. ಅಂದ್ರೆ ಮರಕ್ಕೂ ಕೂಡ ಮಾತು ಕಲಸಿದ ಅಕ್ಕಿ, ಅಕ್ಕಿ ಅಕ್ಕಿಗೆ ಈಗ ಮಾತು ಬರುವಂತಲ್ಲ. ಅಂದ್ರೆ ಕಲ್ಲು ಮಣ್ಣಿಗೂ ಕೂಡ ಮಾತು ಕಲಸಿದಂತ ಒಬ್ಬಕ್ಕೆ ಯಾರು ಅಕ್ಕಿ ಬಹಳ ದುಃಖ ಆಗಿದೆ. ಏನು ಜೀವನದ ದುಃಖ ಬಂದಿದೆ ಅಂದ್ರೆ ಅಂತಾಕಿಗೂ ಅಂತ ದುರ್ಭರವಾದ ಒಂದು ಧೈರ್ಯ ಬಂತಲ್ಲ ಅನ್ನುವಂತ. ಇನ್ನೊಂದು ಮಾತು ಬರ್ತದೆ, ಗಂಗೆಯ ಕಷ್ಟ ಗೌರಿಗೆ ತಿಳಿಯೋದು. ಗಂಗೆಯ ಕಷ್ಟ ಗೌರಿಗೆ ತಿಳಿಯದು, ಹೆಂಗಸಿನ ಕಷ್ಟ ಗಂಡಸಿಗೆ ಎಂದಿಗೂ ತಿಳಿಯದು. ಅದ್ ಮಾತು ಬರ್ತದೆ ಅಂದ್ರೆ ಆ ಸಖಿ ಗೀತನಲ್ಲಿ ಹೇಳ್ತಾರೆ. ಅಂದ್ರೆ ಹಂಗ ಅಂದ್ರೆ ನಾನು ಹೇಳಿ ಹಂಗ ಅಂದ್ಲು ಅವಾಗ ನಾನು ಕಣ್ಣೀರ್ ಬಂದು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ನಾನು ಏನು ಹೆಲ್ಪ್ ಮಾಡ್ದೇನೋ ಅಥವಾ ನಿನ್ಗೆ ಏನು ಕಷ್ಟ ಇದ್ದೇನೆ ಅಂತ ಕೇಳ್ತಾರೆ. ಹಂಗ ನಾನು ಕೇಳಿದ ಆ ಅರ್ಥ ಬರುವುದು ಇಪ್ಪತ್ತೆ ಇದೆ ಆ ಸಖಿ ಗೀತದಲ್ಲಿ ಬರ್ತದೆ. ಅಂದ್ರೆ ಆ ರೀತಿ ಕೇಳಿದಾಗ ನಿಮ್ಗೇನು ಗೊತ್ತಾಗತ್ ಹೋಗ್ರಿ ಅಂತ ಹೇಳ್ತಾರೆ. ಗಂಗೆ ಕಷ್ಟ ಗೌರಿಗೆ ಗೊತ್ತಾಗಂಗಿಲ್ಲ, ನನ್ ಕಷ್ಟ ನಿಮ್ಗೆ ಗೊತ್ತಾಗತ್ ಹೋಗ್ರಿ ಅಂತ. ಅಂದ್ರೆ ಆ ರೀತಿ ಅಷ್ಟೆಲ್ಲ ಅಂದ್ರೆ ಅದನ್ನ ನೋಡಿ ಅದನ್ನ ಅಭಿವ್ಯಕ್ತಿ ಮಾಡೋ ರೀತಿ ಹೇಳಿ. ಅಂದ್ರೆ ಅವ್ರು ಹೆಂತೇನೋ ಅಂದಿರ್ತಾರೆ, ಒಂದ್ ಮಾತು ಅಂದಿರ್ತಾರೆ ತಿಳ್ಕೊಳ್ಳಿ. ಆದ್ರೆ ಅದನ್ನ ಉಪಮೆ ಮೂಲಕ, ರೂಪಕಗಳ ಮೂಲಕ ಒಂದು ನಾವು ಬಹಳ ಒಂದು ಆ ಮೆಟಾಫಾರ್ ಎಲ್ಲ ಹೇಳ್ತಾರೆ, ಸಿಮಿಲಿ ಮೆಟಾಫಾರ್ ಅಂತ, ಅದೆಲ್ಲ ನೀವು ಅಭ್ಯಾಸ ಮಾಡಿರೋ ವಿದ್ಯಾರ್ಥಿಗಳು. ಅಂದ್ರೆ ಆ ರೀತಿ ಹೇಳುವಂತ ಒಂದು ಕಲೆ ಒಬ್ಬ ಲೇಖಕ ಸಾಹಿತ್ಯದ ಹೆಂಗಾಗ್ತಾನೆ ಅಂದ್ರೆ ಅದನ್ನ ನೀವು ಯು ಆ್ಯಡ್ ಯುವರ್ ಓನ್ ಇಮ್ಯಾಜಿನೇಷನ್, ಯು ಆ್ಯಡ್ ಯುವರ್ ಓನ್ ಫ್ಯಾನ್ಸಿ. ಅಂದ್ರೆ ನೀವು ನಿಮ್ಮದೇ ಆದ ಒಂದು ಅದಕ್ಕೆ ಸೇರಿಸ್ಬೇಕು. ಬರೇ ಇದು ಒಂದೇ ಅದು ಹೆಂಗಿದೆ ಹಂಗಂತಲ್ಲ, ಅದನ್ನ ಮತ್ತೇನೋ ಸೇರಿಸಿದಾಗ ಅದಕ್ಕೆ ಒಂದು ಸಾಹಿತ್ಯ ಅಥವಾ ಕವಿತೆ ಆಗ್ತದೆ ಅವಳ ಕೂಡ. ಅಂದ್ರೆ ಬೇಂದ್ರೆಯವರು ಏನವರು ಮೂಡಲ ಮನೆಯ ಮುಂದಿನ ಮನೆಯ ಅಂತ ಹಾಡಿದೆ ಅಲ್ಲ, ಆ ಹಾಡವರು ಒಂದು ಎಲ್ಲೆ ಈ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಹೋದಾಗ ಬರ್ತಿತ್ತು ಹಾಡಲ್ಲಿ ನೋಡಿ. ಆ ಬೆಳಕು ಮುಂಜಾನೆ ಎದ್ದು ಸೂರ್ಯೋದಯ ಆಗ್ತಿರ್ತದಲ್ಲ, ಅವಾಗ ಆಗೋ ಮುಂದೆ ಸೂರ್ಯೋದಯವನ್ನು ನೋಡಿ ಆ ಹಾಡು ಬರ್ತಿತ್ತು. ಅಂದ್ರೆ ಬರೀ ಸುಮ್ಮನೆ ನಾವು ನೋಡ್ತೇವೆ ದಿನ ಸೂರ್ಯೋದಯ ನೋಡ್ತೇವಿ ಇಲ್ಲ, ಆ ನೋಡಿದಾಗ ಅದನ್ನ ಯಾವ ರೀತಿ ಬಣ್ಣಿಸ್ಬೇಕು. ಆಮೇಲೆ ಬೇಂದ್ರೆಯವರು ಬಣ್ಣಿಸಿರಲ್ಲ ಅದನ್ನೇ ನಾವು ಬಣ್ಣಿಸಬಾರದು. ಈಗ ಅಕಸ್ಮಾತ್ ನೀವು ಹೊಸದಾಗಿ ಪದ್ಯ ಬರಬೇಕಿತ್ತು ಅನ್ಕೊಳ್ಳಿ, ಅಂದ್ರೆ ಅದನ್ನೇ ಕಾಪಿ ಮಾಡಬಾರ್ದು ಅಥವಾ ಅದೇ ತರ ಹೇಳಬಾರ್ದು. ನಿಮ್ಮ ರೀತಿ ಹೊಸದಾಗಿ ಹೇಳ್ಬೇಕಂತ. ಈಗ ಬಸವ ಬೇವಿನ ಗಿಡದ ಅವ್ರ ಪದ್ಯ ಬೇಂದ್ರೆ ರೀತಿ ಪದ್ಯ ಬರೀಬಾರ್ದು, ಅಥವಾ ಶಾಂತಾ ಪಾಟೀಲ ಏನು ಬರಿಬೇಕಂದ್ರೆ ನಾವು ನಮ್ಮದವಾದ ನಮಗೆ ವಿಶಿಷ್ಟವಾದ ಶೈಲಿಯಲ್ಲಿ ನಿಮಗೆ ವಿಶಿಷ್ಟವಾದ ರೀತಿಯಲ್ಲಿ ಬರಿಬೇಕಂತ.
ಈಗ ನೀವು ಬೇಂದ್ರ ಗೀತೆಗಳನ್ನ ಹಾಡೋರಿದ್ರೆ ಎಲ್ಲಾರು ಏನ್ ಮಾಡ್ಬೇಕು, ನಿಮ್ಮ ನಿಮ್ಮ ಧ್ವನಿಯಲ್ಲಿ ನಿಮ್ಮ ನಿಮ್ಮ ಧ್ವನಿಯಲ್ಲಿ ನಿಮ್ಮ ನಿಮಗೆ ಏನು ವಿಶಿಷ್ಟವಾದ ನಿಮ್ಗೆ ಒಂದು ಇಂಡಿವಿಜುವಲ್ ಸ್ಟೈಲ್ ಇರ್ತದೆ ಅದರಲ್ಲಿ ಹಾಡ್ಬೇಕಂತೆ. ಅವರು ಕೂಡ ಈ ಗಾಯತ್ರಿ ದೇಶಪಾಂಡೆ ಅವರು ಎಷ್ಟು ಅದ್ಭುತವಾಗಿ ಹಾಡಿದ್ರಿಲ್ಲ, ಅವರೊಬ್ಬ ಗಾಯಕಿ ಅಂತ ಏನು ಹೆಸರು ಮಾಡಿದಾರಲ್ಲ ಅಂದ್ರೆ ಅವ್ರಿಗೆ ವಿಶಿಷ್ಟವಾದ ಶೈಲಿಯನ್ನ ವಿಶಿಷ್ಟವಾದ ಅದನ್ನ ಪ್ರೆಸೆಂಟೇಷನ್ ಅನ್ನ ಅದನ್ನ ಅವ್ರು ಸಾಧಿಸಿದ್ದಾರೆ, ಅದನ್ನ ನಾವು ಸಾಧಿಸಬೇಕಂತೆ ಅವರು ಕೂಡ. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಪರಿಷತ್ನವರು ಇದನ್ನ ಏನ್ ಮಾಡಿದಾರಲ್ಲ ಅಂದ್ರೆ ನಿಮ್ಮಲ್ಲಿ ಏನು ಸೃಜನ ಶಕ್ತಿ ಇದೆ, ನಿಮ್ಮಲ್ಲಿ ಏನು ಒಂದು ಕ್ರಿಯೇಟಿವ್ ಅದು ಒಂದು ಎಬಿಲಿಟಿ ಇದೆ, ಆ ಸ್ಕಿಲ್ಸ್ ಇದಾವೆ, ಅವುಗಳನ್ನ ನೀವು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಏನೋ ಒಂದು ಆ ಒಂದು ಟರ್ನ್ ಇರುತ್ತೆ. ಈ ಒಂದು ಟರ್ನ್ ಬಂದಿರ್ತದಲ್ಲ ಈ ಸಾಹಿತ್ಯ ಪರಿಷತ್ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇ ಒಂದು ನಿಮ್ಮ ಜೀವನದ ಒಂದು ತಿರುವು ಅಂದ್ರೆ ಆ ಟರ್ನ್ ಅಲ್ಲಿ ಎಂತೆಂತ ಜೀವನದಲ್ಲಿ ಏನೇನ್ ಟರ್ನ್ ಬರ್ತಾವೆ ಹೇಳಕ್ಕಾಗಲ್ಲ. ನಾನು ಡಾಕ್ಟರ್ ಲಿಂಗರಾಜ್ ಅಂಗಡಿ ಆಮೇಲೆ ಶಾಂತಾ ಪಾಟೀಲ್ ನಾವು ಮೂರು ಕ್ಲಾಸ್ಮೇಟ್ಸ್ ಅಂದ್ರೆ ಎಲ್ಲ ನಾವು ಒಂದೇ ಒಂದೇ ವರ್ಗ ಓದ್ತಾ ಇದೀವಿ, ಎಲ್ಲ ಸೇರಿ ಓದ್ತಾ ಇದ್ವಿ. ಅವ್ರು ನಮ್ದಿಂದ ಒಂದ್ ವರ್ಷ ಮುಂದ ಯಾರು ಲಿಂಗರಾಜ್ ಅಂಗಡಿ ಅವರು ಅವ್ರು ಪಿ ಎಚ್ ಡಿ ಮಾಡ್ತಾ ಇದ್ರು, ನಾವು ಎಂ ಎ ಫೈನಲ್ ಮಾಡ್ತಾ ಇದ್ವಿ. ಅಂದ್ರೆ ಅವಾಗ ಕೂಡ ನಾವು ಎಷ್ಟೆಲ್ಲ ಕಷ್ಟ ಏನ್ ಕಷ್ಟ ಇರ್ತವೆ ನಷ್ಟ ಇರ್ತವೆ ಅವನ್ನೆಲ್ಲ ದಾಟ್ಕೊಂಡು ಚಳಿ ಬಿಸಿಲು ಉಣದೀವೆ ಪರಿಪಾಕವೆಂಬುದು ಎಂತ ಅದು ಅಂದ್ರೆ ಅನ್ನ ಕುದಿಬೇಕಾದ್ರೆ ಕುದಿ ಬರ್ಬೇಕದು, ನೀರು ಕುದಿಬೇಕಿಲ್ಲ ಅವಾಗ ಹಾಕಿದ್ದು ಅನ್ನ ಹಾಕದು. ಕುದಿ ಹೆಸರು ಬರದೀರೆ ಚಳಿ ಬಿಸಿಲು ಉಣದೀರೆ ಪರಿಪಾಕವೆಂಬುದು ಎಂತ ಅದು ಅಂದ್ರೆ ಅವಾಗನ ಒಂದು ಕುದಿತತಿ ಅವಾಗ ಅನ್ನ ಹಾಕತಿ ಅಂದ್ರೆ ಅಕ್ಕಿದ್ದನ್ನ ಅನ್ನ ಮಾಡ್ಕೋಬೇಕು. ಗಲ್ಲ ಕಡಬ ಮಾಡಿ ಮುಳ್ಳು ಶಾವಿಗೆ ಮಾಡಿ ಉಂಡು ಹೋಗ್ಯಾರ ಪಾಂಡವರು ಅಂತ ಒಂದು ಜನಪದಲ್ಲಿ ಬರ್ತದೆ. ಗಲ್ಲ ಕಡಬ ಮಾಡಿ ಕಲ್ಲನ್ನ ಕಡಬ ಮಾಡ್ಕೊಂಡು ಮುಳ್ಳನ್ನ ಶಾವಿಗೆ ಮಾಡ್ಕೊಂಡು ಉಂಡು ಹೋದ್ರು ಅಂದ್ರೆ ಆ ರೀತಿ ಅಂತ ಕಷ್ಟಗಳ ನಡುವೆ ಅವ್ರು ಜೀವನ ಮಾಡಿದ್ರು. ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರಿಲ್ಲ. ಈಗ ನೀವೆಲ್ಲ ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ಮತ್ತು ನಿಮ್ಮ ಪೋಷಕರ ನಿಮ್ಮ ಹಿತೈಷಿಗಳ ಎಲ್ಲರ ಶ್ರಮ ಇರ್ತದೆ. ಎಲ್ಲ ಅನ್ಕೋತಿರ್ತಾರೆ ನಮ್ಮ ಹುಡುಗ ಮುಂದ್ ಬರ್ಬೇಕು ಹುಡುಗಿ ಮುಂದ್ ಬರ್ಬೇಕು, ಯಾರು ಹುಡುಗರು ಕಾಣೋರು ಎಲ್ಲ ಹುಡುಗಿಯರದಾರ ಇಲ್ಲ ಹುಡುಗರು ಯಾರು ಮುಂದ್ ಬರೋನ್ ಕಾಣೋದಲ್ಲ ಇತ್ತೀಚೆಗೆ ಅಂದ್ರೆ ಆ ಹುಡುಗ ನಾನು ಬಾಳ ನೋಡಿದ್ರೆ ಹುಡುಗರಲ್ಲಿ ಅದು ಓದೋ ಆಸಕ್ತಿನೇ ಇರಲ್ಲ. ಅಂದ್ರೆ ಬಹಳಷ್ಟು ಈ ವಿದ್ಯಾರ್ಥಿನಿಯರಲ್ಲಿ ಹುಡುಗಿಯರಲ್ಲಿ ಬಹಳಷ್ಟು ಸಾಧಿಸಬೇಕನ್ನು ಅಥವಾ ಅದನ್ನ ಮಾಡಬೇಕನ್ನೋದು ಅದನ್ನೇ ಒಂದು ಶಕ್ತಿ ಅದು ಕೂಡ ಅಂತ ಶಕ್ತಿಯನ್ನ ಹುಡುಗರು ಕೂಡ ನಿಮ್ಮ ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಕ್ರಮ. ಎರಡು ಕಾರಣಗಳು, ಧಾರವಾಡವನ್ನ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿದ ಹೇಮಂತ ವ್ಯಕ್ತಿ ದ ರಾ ಬೇಂದ್ರೆಯವರನ್ನ ನೆನೆಯುವ ದಿನ ಇವತ್ತು. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತಹ ಹಿರಿಯ, ನಾನು ಹುಟ್ಟಿದ್ದೇ ಧಾರವಾಡದಲ್ಲೇ, ಬೆಳೆದಿದ್ದೇ ಧಾರವಾಡದಲ್ಲೇ, ಶಿಕ್ಷಣವನ್ನ ಪಡೆದಿದ್ದೇ ಧಾರವಾಡದಲ್ಲೇ, ವೃತ್ತಿಯನ್ನ ಪ್ರಾರಂಭಿಸಿದ್ದು ಧಾರವಾಡದಲ್ಲೇ, ಮುಂದೆ ಧಾರವಾಡದಲ್ಲೇ ಇದ್ದನನ್ನುವಂತ ಗ್ಯಾರಂಟಿಯನ್ನು ನಾನು ಕೊಡಬಲ್ಲೆ. ಅದು ಒಂದಿಷ್ಟು ನನಗೆ ವಿದ್ಯಾರ್ಥಿಗಳು ದಯವಿಟ್ಟು ಮಾತಾಡ್ಬೇಡ್ರಿ, ನಿಮ್ಮ ಒಂದು ಈ ಕಾರ್ಯಕ್ರಮ ಬಹಳ ಬೆರಳೆಣಿಕೆಯಷ್ಟು ಬಂದಿದ್ದೀರಿ, ಆದರೂ ಕೂಡ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಇದರೊಳಗೆ ಸರ್ ಹೇಳಿದಂಗೆ ನಮ್ಮ ವಿದ್ಯಾರ್ಥಿಗಳು ಬರ್ಬೇಕಾಗಿತ್ತು. ಶಿಕ್ಷಕರಲ್ಲಿ ಒಂದು ಮನೋಭಾವ ಇರ್ತದೆ, ಏನ್ಪಾ ಅಂದ್ರೆ ಹುಡುಗಿಯರು ಕರ್ಕೊಂಡ್ ಬಂದ್ರೆ ಸರಳವಾಗಿ ಕರ್ಕೊಂಡು ಹೋಗ್ಬಿಡ್ಬೋದು, ಹುಡುಗರಲ್ಲಿ ಏನೋ ಕಿರಿಕಿರಿ ಬೇಡ ಅಂತ. ದಯವಿಟ್ಟು ಮುಂದಂಗ ಮಾಡ್ಬೇಡ್ರಿ, ಹುಡುಗರಲ್ಲಿ ಸಾಹಿತ್ಯ ಆಸಕ್ತಿ ಬೆಳೆಸ್ಬೇಕು. ದಯವಿಟ್ಟು ಹುಡುಗರನ್ನು ಕರ್ಕೊಂಡ್ಬರ್ರಿ, ಅವರು ಆಡ್ತಾರ್ರಿ, ಎಂತೆಂತ ಅದ್ಭುತ ಆಟಗಾರ ಅದ ನಮ್ಮಲ್ಲಿ, ಅಥವಾ ವಿಷಯವನ್ನ ಮಂಡನೆಯನ್ನ ಮಾಡೋರು ಬೇರೆ ಬೇರೆ, ಅವರಲ್ಲಿ ಕೂಡ ಸಾಂಸ್ಕೃತಿಕ ಇದು ಮೆಲುಕೊಳ್ಳದಿರ್ತದೆ, ಅದನ್ನ ಬೆಳೆಸ್ಬೇಕು. ದಯವಿಟ್ಟು ಶಿಕ್ಷಕರನ್ನು ಕಿವಿ ಮಾತೇನಪ್ಪ ಅಂತ ಹೇಳಿದ್ರೆ, ಮುಂದಿನ ಯಾವುದೇ ಕಾರ್ಯಕ್ರಮ ಹುಡುಗರನ್ನು ಪ್ರೇರೇಪಿಸಿಕೊಂಡು ಹುಡುಗರನ್ನು ಕರ್ಕೊಂಡ್ಬರ್ರಿ, ಮತ್ತೆ ಹುಡುಗರು ಇಲ್ಲ ಅಂತ ಹೇಳಂದ್ರೆ ಸಂಖ್ಯೆ ಇಲ್ಲಿ ಏನಪ್ಪ ಮತ್ತೆ ಅಲ್ಪ ಸಂಖ್ಯೆ ಅಂತ ನಾವು ಹೋಗ್ತೀವಿ. ಸೊ ಹಂಗಾಗೋದು ಬೇಡ, ಹುಡುಗರಲ್ಲೂ ಬರ್ಬೇಕು ಇಲ್ಲ ಅಂತ ಹೇಳ್ತ ಧಾರವಾಡ ಅಂತೇಳಿ. ಅವರು ಬಹಳ ಏನು ಆಳವಾಗಿ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ಸರಳವಾಗಿ ಹೇಳಿದ್ರು, ಆಳವಾಗಿ ತಿಳ್ಕೊಂಡಾಗ ಬಹಳ ಸರಳವಾಗಿ ಹೇಳಿದ್ದಾರೆ, ಜೀವನದಲ್ಲಿ ಅಳವಡಿಸ್ಕೊಂಡು ಹೇಳಿದ್ದಾರೆ. ಸರಸವೆ ಏನವರವರು ಭಾಷೆಗಳನ್ನ ಅವರವರು ಸಾಹಿತ್ಯವನ್ನ ಕೇಳ್ತಾ ಇದ್ದೆ ನಾವು ಓದಾಕತ್ತು ಅಂತ ಹೇಳಂದ್ರೆ ಎಷ್ಟು ಮೂಲಳ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ ನುಣ್ಣನೆ ಎರಕಾವ ಒಯ್ದ, ಅದರೊಳಗೆ ಎಷ್ಟು ಅರ್ಥಪೂರ್ಣವಾಗಿದೆ ಗೊತ್ತಾ. ಅವರು ಕಂಡಂತ ಬೆಳಗಿನ ಮುಂಜಾವನ್ನ ಅರ್ಥಪೂರ್ಣವಾಗಿ ವರ್ಣಿಸಿದ್ದಾರೆ. ಜೊತೆಗೆ ಏನು ಅವರ ನಿಜ ಜೀವನವನ್ನ ದಾರಿ ಒಳಗೆ ಹೊಂಟ್ರೆ ಅಂದ್ರೆ ಅಲ್ಲಿ ಒಂದು ಏನೋ ಸಾಹಿತ್ಯ ರಚನೆ ಮಾಡುವಂತ ಅದ್ಭುತವಾದಂತ ನಿಸರ್ಗವನ್ನ ಅವಲೋಕಿಸಿ ಸಾಹಿತ್ಯವನ್ನ ರಚನೆ ಮಾಡುವಂತ ಕವಿಗಳಲ್ಲಿ ಅತ್ಯಂತ ಮೇಲು ಕವಿ ಯಾರಪ್ಪ ಅಂದ್ರೆ ಅದು ದ ರಾ ಬೇಂದ್ರೆ ಅವರು ಅಂತೇಳಿ ನಾವು ಅವರನ್ನ ಹೆಮ್ಮೆಯಿಂದ ಹೇಳ್ಬೇಕು. ಧಾರವಾಡ ಎರಡು ವಿಷಯಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ,
ಒಂದು ಸಾಹಿತ್ಯ ಲೋಕ, ಸಾಹಿತ್ಯವನ್ನ ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣೀಭೂತರಾದವರು ಒಬ್ಬರೊಳಗ ಅತ್ಯಂತ ಅಗ್ರಜರು ಅಂತ ಹೇಳಿದ್ರು ದರಾ ಬೇಂದ್ರೆ ಅವರು. ಯಾಕಂದ್ರೆ ನಾವು ಕೂಡ ಧಾರವಾಡದ ಬಗ್ಗೆ ಬಹಳ ತಿಳ್ಕೊಬೇಕಂತ ಆಸಕ್ತಿಯಿಂದ ಇಷ್ಟು ತಿಳ್ಕೊಂಡೆ, ಧಾರವಾಡದ ಬಗ್ಗೆ ಕೇಳಿದೆ, ನೋಡಿದೆ, ಹತ್ತಾರು ವೇದಿಕೆಗಳಲ್ಲಿ ನಿಂತು ಮಾತನಾಡಿದೆ. ಧಾರವಾಡ ಅಂತೇಳಿ ಗೊತ್ತಾಗೋದೇ ಎರಡು, ಒಂದು ವಿದ್ಯಾಕಾಶಿ ಅಂತೇಳಿ, ಮತ್ತೊಂದು ಸಾಹಿತ್ಯದ ತವರು ಮನೆ ಅಂತೇಳಿ. ಏನು ಸಾಹಿತ್ಯವನ್ನ ಒಂದು ಗಂಗಾ ನದಿಗೆ ಹೋಲಿಸಿದರೆ ಅದರ ಮೂಲ ಸ್ಥಾನ ಗಂಗೋತ್ರಿ ಅಂತೇಳಂತದ್ದು ಧಾರವಾಡ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಸಾಹಿತ್ಯದ ಏನು ಗಂಗೋತ್ರಿ ಅಂತೇಳಿ ಏನು ನಾವು ಧಾರವಾಡವನ್ನ ಕರಿಬೇಕಾದ್ರೆ ಅದಕ್ಕೆ ಮೂಲ ಅಗ್ರಜರಲ್ಲಿ ದರಾ ಬೇಂದ್ರೆ ಇರ್ಬೋದು, ಏನು ಪಂಪ ಇರ್ಬೋದು, ಕುಮಾರವ್ಯಾಸರ ಇರ್ಬೋದು, ವಿಕ್ರು ಗೋಕಾಕರ್ ಇರ್ಬೋದು, ಅಂತವರ ಒಂದು ನೆರವೊಳಗ ಅವರೆಲ್ಲ ಆನದ ಮರ ಆದ್ರೆ ಅವರ ಕೆಳಗೆ ನಾವು ಕುಂತು ಕಲ್ಲೆಸೆದರೆ ಒಂದು ಹಣ್ಣನ್ನ ಕೊಡಬಲ್ಲರು, ದಣಿವಾದರೆ ಬಿಸಿಲನ್ನ ಆಯಾಸಲಿಕ್ಕೆ ನೆರವಾಗಿ ಬಲ್ಲವರು ಅನ್ನುವಂತಹ ಮಾತು ಕೂಡ ಈ ದರಾ ಬೇಂದ್ರೆ ಅವರನ್ನ ನಾವಿವತ್ತು ಸ್ಮರಿಸಬೇಕು. ದರಾ ಬೇಂದ್ರೆ ಅವ್ರ ಬಗ್ಗೆ ಮತ್ತೆ ಉಪನ್ಯಾಸಕರು ಮಾತಾಡ್ತಾರೆ, ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವೇ ಕೆಲವು ಮಾತು ಎರಡು ಮಾತಲ್ಲಿ ನಿಮಗೆ ಮಾತನ್ನು ಮುಗಿಸ್ತೇನೆ. ಏನ್ಪ ವಿದ್ಯಾರ್ಥಿಗಳು ಇವತ್ತು ಬಂದಿರಿ, ಕೇವಲ ಕುಳಿತು ಹೋದ್ರಾಗೋದಿಲ್ಲ, ಕೇವಲ ದರಾ ಬೇಂದ್ರೆ ಅವರ ವಿಚಾರವನ್ನ ಹೇಳಿದ್ರಾಗಲ್ಲ, ನೀವು ಕೂಡ ನಾಳೆ ದರಾ ಬೇಂದ್ರೆ ಅವರು ಆಗ್ಬೇಕಾದ್ರೆ ಏನ್ ಮಾಡ್ಬೇಕನ್ನುವಂತ ಆಲೋಚನೆ ನಿಮ್ಮೊಳಗೆ ಇವತ್ತು ಮೊಳಕೆ ಹೊಡಿದೆ. ಯಾಕಂದ್ರೆ ದರಾ ಬೇಂದ್ರೆ ಅವರು ಸುಮ್ಮನೆ ಒಬ್ಬ ಸಾಹಿತಿ ಅಥವಾ ಕವಿ ಆದವರಲ್ಲ, ಅವರು ನಿರಂತರ ಪರಿಶ್ರಮ. ಹಾಗಾದ್ರೆ ನಾವು ನಿರಂತರ ಪರಿಶ್ರಮ ಅವರೇ ಒಂದ್ರೊಳಗ್ ಪಟ್ಟರಲ್ಲ, ನಿಮಗೆ ಯಾವ್ದ್ರೊಳಗ ಆಸಕ್ತಿ ಇದೆಯಲ್ಲ, ನಿಮಗೆ ಯಾವುದು ನಿಮ್ಮನ್ನ ಗುಡಿ ತಪ್ಪಿಸುತ್ತದೆ ಅಲ್ಲ, ರಾತ್ರಿ ಮಲಗಿದರೆ ಕನಸು ಕಾಣ್ತಿರಲ್ಲ, ಹಗಲು ಕನಸಿನೊಳಗೆ ಯಾವ ವಿಚಾರಗಳು ಯಾವ ಛಾಯಾಚಿತ್ರಗಳು ನಿಮ್ ಕಣ್ಣೊಳಗ್ ಬರ್ತಾವಲ್ಲ, ಅವುಗಳ ಬಗ್ಗೆ ನೀವು ಆಸಕ್ತಿ ಸಂಶೋಧನೆ ಅಥವಾ ಅದರೊಳಗ ನೀವು ಮುನ್ನಡೆದ್ರೆ ಮಾತ್ರ ನೀವು ಯಾವ್ದಾದ್ರು ಈ ಒಂದು ನಾಗರಿಕ ಸಮಾಜದೊಳಗ ತಲೆ ಎತ್ತಿ ನಿಲ್ಬಹುದು. ನಾವೇನು ಇಲ್ಲಿ ಕುಂತವರು ನನಗನಿಸಿದ ಮಟ್ಟಿಗೆ ನಾವ್ಯಾರು ಕೂಡ ಅದೃಷ್ಟದ ಕೂಸುಗಳೇನೆಲ್ಲ ಪರಿಶ್ರಮದ ಕೂಸುಗಳನ್ನು ನಾನು ಅನ್ಕೊಂಡಿದ್ದೇನೆ, ಪರಿಶ್ರಮದಿಂದ ನಾವಿಲ್ಲೆಲ್ಲ ಬಂದಿದ್ದೇವೆ. ಯಾಕಂದ್ರೆ ಸುಮ್ ಸುಮ್ನೆ ಲಿಂಗರಾಜ್ ಅಂಗಡಿ ಸರ್ ಆಗಿರ್ಬೋದು, ಬಸವರಾಜ್ ಸರ್ ಆಗಿರ್ಬೋದು, ಶಾಂತಾ ಮೇಡಮ್ ಆಗಿರ್ಬೋದು, ಕತ್ತಿ ಸರ್ ಆಗಿರ್ಬೋದು, ಸುಮ್ನೆ ಬಂದವರಲ್ಲ, ಅವರೊಳಗಿರುವಂತ ಒಂದು ಆಸಕ್ತಿಯನ್ನ ಹೆಮ್ಮರವಾಗಿ ಬೆಳೆಸಿದರು. ಅಂದ್ರೆ ಅವರಿಗೆ ಬೇಕಾದದ್ದು ಯಾವುದು, ನನ್ನನ್ನ ಯಾವುದು ತಲೆ ಎತ್ತಿ ನಿಲ್ಲಿಸಲಿಕ್ಕೆ ಸಹಾಯ ಆಗ್ತದಲ್ಲ ಅದರೊಳಗೆ ಬೆಳೆಸ್ಕೊಂಡ್ರು. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಇವತ್ತು ನೀವು ಬಂದಿದ್ದೀರಲ್ಲ ಕೇವಲ ಬೇಂದ್ರೆಯವರ ಹಾಡಿಗಳಿಗೆ ಮಾತ್ರ ಸೀಮಿತವಾಗ್ಬೇಡ, ನಾವು ಕೂಡ ಮುಂದೊಂದು ದಿನ ಈ ಧಾರವಾಡದೊಳಗೆ ನಿಂತು ಮಾತಾಡ್ತೀನಿ. ಧಾರವಾಡದೊಳಗೆ ಯಾವ್ದಾದ್ರು ಒಂದು ಕ್ಷೇತ್ರ, ಎನಿ ಕ್ಷೇತ್ರ, ಬರೀ ಈ ಸಾಹಿತ್ಯ ಕ್ಷೇತ್ರ ಅಷ್ಟೇ ಅಲ್ಲ, ಒಬ್ಬ ಆದರೆ ಒಬ್ಬ ಆದರ್ಶ ಗೃಹಿಣಿ ಆಗ್ರಿ, ಆದರೆ ಒಬ್ಬ ಒಳ್ಳೆ ಚಮ್ಮಾರನಾಗ್ರಿ, ಆದರೆ ಒಬ್ಬ ವೇಟರ್ ಆಗ್ರಿ, ಒಬ್ಬ ವೇಟರ್ ಆಗ್ರಿ, ಅಂತ ಕನಸುಗಳು ಒಬ್ಬ ರಾಷ್ಟ್ರಪತಿಗೂ ಕೂಡ ನಾನು ವೇಟರ್ ಆಗಬಲ್ಲೆ, ನಾನು ಕೂಡ ಸರ್ವ್ ಮಾಡಬಲ್ಲೆ ಅನ್ನುವಂತ ಛಲ ನಿಮ್ಮೊಳಗೆ ಬರಬೇಕು. ಕೇವಲ ಒಂದೇ ಯಾವುದೋ ಕೂಡ ತಂದೆ ತಾಯಿ ಹಾಕಿ ಅಥವಾ ತಂದೆ ತಾಯಿ ಹಾಕಿದ ಆಲದ ಮರಕ್ಕೆ ದೋಸ್ಕೊಳ್ಬಾರ್ದು. ನಾವು ಕೂಡ ಇಲ್ಲಿ ಬಂದು ತಂದೆ ರೈತನದಾನೆ ಏನೋ ಮಾಡ್ತಾ ಇದ್ದಾನೆ, ನಾನು ಕೂಡ ಒಬ್ಬ ರೈತನಾಗ್ತೇನೆ, ರೈತನಾದ್ರೆ ಕೂಡ ಅತ್ಯಂತ ಪ್ರಗತಿಪರವಾದಂತ ಪ್ರಗತಿಶೀಲವಾದಂತ ರೈತರು ನಾವಾಗ್ಬೇಕು, ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬಲ್ಲ ವ್ಯಕ್ತಿಗಳ ನಾವಾಗ್ಬೇಕು. ಅಂದಾಗ ಏನಾಗುತ್ತೆ, ಈ ಸಮಾಜ ನಮ್ಮನ್ನ ಸ್ವೀಕರಿಸ್ತದೆ. ಸಮಾಜದ ಡೊಂಕನ್ನ ತಿನ್ಬೇಕಾದ್ರೆ ನನ್ನೊಳಗಿನ ಅರಿವನ್ನ ನಾನು ತಿನ್ಕೋಬೇಕು ಫಸ್ಟ್. ನಾನು ಯಾರು, ನಾನು ಇಲ್ಲಿ ಯಾಕೆ ಬಂದಿದ್ದೇನೆ, ನಾನು ಏನು ಈ ಸಮಾಜಕ್ಕೆ ಕೊಡಬಲ್ಲೆ ಅನ್ನುವಂತ ದೃಢ ಸಂಕಲ್ಪ ನಮ್ಮ. ಸುಮ್ಮನೆ ಇಲ್ಲಿ ಜೀವಿಸಿದ್ರೆ ಹೋದೆ ಅಂದ್ರೆ ನಾವು ಸಮಾಜದೊಳಗ 130 ಕೋಟಿ ಒಳಗೆ ಒಬ್ಬರು ಆಗ್ತೇವೆ. ಆ 130 ಕೋಟಿ ಜನರು ಗುರುತಿಸಲಿಲ್ಲಪ್ಪ ಅಂದ್ರೆ ನನ್ನೊಳಗಿರುವಂತಹ ಕೇರಿ, ನನ್ನೊಳಗಿರುವಂತಹ ಊರು, ನನ್ನೊಳಗಿರುವಂತಹ ತಾಲೂಕು, ನನ್ನೊಳಗಿರುವಂತಹ ರಾಜ್ಯ ಅಥವಾ ನನ್ನೊಳಗಿರುವಂತಹ ದೇಶ ಗುರುತಿಸುವಂತ ವ್ಯಕ್ತಿಗಳ ನಾವಾಗ್ಬೇಕಾದ್ರೆ ಮೊದಲು ನಮ್ಮೊಳಗೆ ಏನಿರಬೇಕು ಅಂದ್ರೆ ಆದರ್ಶಗಳ ಪರಿಪಾಲನೆ ಆಗ್ಬೇಕು. ನಾನು ಯಾರನ್ನುವುದರ ಪರಿಪೂರ್ಣವಾದಂತಹ ಅರಿವು ನನಗಿರಬೇಕು. ಅಂದಾಗ ಮಾತ್ರ ನಾಗರಿಕ ಸಮಾಜದೊಳಗೆ ನಾನು ತಲೆ ಎತ್ತಿ ನಿಲ್ಲಬಲ್ಲೆ. ಇನ್ನ ದೇಶ ಕಟ್ಟುವುದಂದ್ರೆ ಬಹಳ ಬಹಳ ದೊಡ್ಡ ಭಾಷಣಗಳ ಮಾಡಿದ್ರೆ ಅಲ್ಲ, ದೇಶ ಕಟ್ಟುವುದಂತೇಳಿ ಅಂದ್ರ ದೇಶಕ್ಕೆ ನಾನೇನಾದ್ರೂ ಅಳಿಲು ಸೇವೆಯನ್ನ ಕೊಡಬೇಕಾದ್ರೆ ನನ್ನೊಳಗಿರುವಂತಹ ವ್ಯವಸ್ಥೆಯನ್ನ ಪ್ರಶ್ನಿಸುವ ಮನೋಭಾವ ನನ್ನೊಳಗೆ ಬರಬೇಕು. ಅಂದಾಗ ನಾವೇನಾಗ್ತೇವಪ್ಪ ಅಂದ್ರೆ ದೇಶ ಕಟ್ಟುವ ಕಾಯಕದೊಳಗೆ ನಾವು ಕೂಡ ಅಳಿಲು ಸೇವೆಯನ್ನ ರಾಮನ ಒಂದು ಏನು ಇದನ್ನು ಕಟ್ಟ ಸೇತುವೆ ಕಟ್ಟಬೇಕಾದ್ರೆ ಅಳಿಲು ಯಾವ ರೀತಿ ಸೇವೆ ಮಾಡ್ತಲ್ಲ, ಅಳಿಲು ಸೇವೆಯನ್ನಾದ್ರೂ ನಾವು ಮಾಡಬಹುದು ಅನ್ನುವ ಮಾತನ್ನ ಹೇಳ್ತಾ ಇನ್ನ ಒಂದು ಮಾತಿನೊಳಗೆ ಮುಗಿಸ್ತಾ ಇದ್ದೇನೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಏನದಪ್ಪ ಅಂದ್ರೆ ಚಿಂತಕರ ಚಾವಡಿ, ಇದು ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ. ಇದು ಧಾರವಾಡದೊಳಗೆ ಅಜರಾಮರವಾಗಿರಬೇಕು. ಲಿಂಗರಾಜ್ ಅಂಗಡಿ ಸರ್ ಅಂತ ಹತ್ತಾರು ಪ್ರತಿಭೆಗಳು ಅಥವಾ ಹತ್ತಾರು
ಮಹಾನ್ ಮೇಧಾವಿಗಳು ಈ ಕನ್ನಡ ಸಾಹಿತ್ಯ ಪ್ರತಿಷ್ಠಾನ ಇರಬೇಕು. ಯಾಕಂದ್ರೆ ನಾನು ಕಂಡ ಹಾಗೆ ಆರ್ಥಿಕ ಸಹಾಯ ಒಂದು ಕೊಟ್ಟಿದ್ದೆ ಆದ್ರೆ ಸಾಹಿತ್ಯ ಪರಿಷತ್ತು ಅತ್ಯಂತ ಶ್ರೀಮಂತ ಪರಿಷತ್ತು ಇದು. ಅದಕ್ಕೆ ನಮ್ಮಂತವರು ಅಥವಾ ನಮ್ಮಂತ ಚಿಂತಕರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಸರ್, ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ, ನಮ್ಮೊಳಗಿರುವಂತ ಅಳಿವು ಸೇವೆಯನ್ನ ನಾವು ಮಾಡ್ತೇವೆ. ಈ ಸಾಹಿತ್ಯ ಪರಿಷತ್ತು ಅಥವಾ ಈ ಸಾಹಿತ್ಯದ ಚಟುವಟಿಕೆಗಳು ನಿರಂತರವಾಗಿ ನಡೆದಿ ಯಾವುದೇ ಆಮೇಶಗಳಿಗೆ ಒಳಗಾಗದೆ ನಿಜವಾದ ಪ್ರತಿಭೆಗಳನ್ನ ನಿಜವಾದ ಸಾಹಿತ್ಯಗಳನ್ನ ಗುರುತಿಸುವಂತ ಈ ಸಾಹಿತ್ಯ ಪರಿಷತ್ತು ಆಗ್ಲಿ. ಇದಕ್ಕೆ ಭಕ್ತಿಪೂರ್ವಕವಾದಂತ ನಮನಗಳನ್ನ ಅಥವಾ ನನ್ನ ಒಂದು ನಮಸ್ಕಾರಗಳನ್ನ ತಿಳಿಸುತ್ತಾ ಈ ವೇದಿಕೆಯ ನನ್ನಂತ ಕಿರಿಯರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಂತ ಸಂಘಟಕರಿಗೆ ವಂದಿಸಿ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ನಾಲ್ಕು ಮಾತು ಮುಗಿಸುವುದೆ. ಧನ್ಯವಾದ. ಅಲ್ಲಲ್ಲಿ ಇಂಗ್ಲಿಷ್ ವರ್ಡ್ಸ್ ಬರ್ತಾವ, ಕೈಂಡ್ಲಿ ಗಿವ್ ಮೀ. ನಾ ಯಾಕೆ ಐ ಆಮ್ ಬ್ಲೆಸ್ಡ್ ಅಂಡ್ ಲಕ್ಕಿ ಟು ಸ್ಪೀಕ್ ಅಬೌಟ್ ಬೇಂದ್ರೆ ಅಂತ ಹೇಳ್ತೀನಿ ಅಂದ್ರೆ, ಬೇಂದ್ರೆ ಅವರ ಬಾಲ್ಯ, ಅವರ ಜೀವನವನ್ನು, ಅವ್ರ ಹುಟ್ಟನ್ನ ನೋಡ್ತಾ ಹೋದ್ರೆ ಅವರು ನಮ್ಮ ಏರಿಯಾದವ್ರು, ಹಳೆ ಧಾರವಾಡದವ್ರು, ನಮ್ಮ ಕಾಮನ್ಕಟ್ಟಿ ಹತ್ರ ಅಂದ್ರೆ ಗಾಂಧಿ ಚೌಕ ಹತ್ರ ಇರುವಂತ ಪೋಸ್ಟೀಸ್ ಗಲಿಯೊಳಗ ಅವರ ಜನನ ಆಗ್ತಿದ್ದಿ. ಬೇಸಿಕಲಿ ಅವರ ಪೇರೆಂಟ್ಸ್ ಏನು ಪುಣೆಯ ರತ್ನಗಿರಿಯಿಂದ ಬರ್ತಾರಂತ. ಸ್ಟೂಡೆಂಟ್ಸ್ ಇದನ್ನೆಲ್ಲ ನಿಮ್ಗೆ ಪಾಠದಲ್ಲೂ ಇರ್ತದೆ, ಇದನ್ನ ನೋಟ್ ಮಾಡ್ಕೋಬಹುದು ನೀವು. ಸೊ ರತ್ನಗಿರಿಯಿಂದ ಶಿರಟ್ಟಿಗೆ ಬಂದು, ಶಿರಟ್ಟಿಯಿಂದ ಹಾಗೆ ವಲಸೆ ಬಂದು ಪೂರ್ವಜರು ಧಾರವಾಡದಲ್ಲಿ ನೆಲೆಸ್ತಾರಂತ. 1896 ಜನವರಿ 31ರಂದು ಬೇಂದ್ರೆಯವರ ಜನನ ಆಗ್ತದೆ. ಅವ್ರು ಹುಟ್ಟಿದಾಗ ಪ್ರಾಬಬ್ಲಿ ಅವರ ಪೇರೆಂಟ್ಸ್ಗೂ ಗೊತ್ತಿರ್ಲಿಲ್ಲ. ಒನ್ ಡೇ ಬೇಂದ್ರೆ ಡಾಟರ್ ಸರ್ ಸನ್ ದತ್ತಾತ್ರೇಯ ಬೇಂದ್ರೆ ಇಸ್ ಗೋಯಿಂಗ್ ಟು ಬಿಕಮ್ ಸಚ್ ಎ ಪಾಪ್ಯುಲರ್ ಪೋಯೆಟ್ ಅನ್ನೋದು ಅವ್ರಿಗೂ ಗೊತ್ತಿರ್ಲಿಲ್ಲ. ಧಾರವಾಡ, ಹಳೆ ಧಾರವಾಡಕ್ಕೆ ಏನಾದ್ರು ಬಂದಿದ್ರೆ ಗೊತ್ತಿರ್ತದೆ, ನಾವಲ್ಲಿ ಒಂದೊಂದು ಮನೆಗಳು ಅಂಟಿರ್ತಾವ. ಅಂದ್ರ ನಾವೆಂತ ಗೋಡೆ ಅಂತ ಮನೆ ಇರ್ತವೆ, ಕಂಪೌಂಡಿಂಗ್ ಪೂರ್ಣ ಇರಂಗಿಲ್ಲ ನಮ್ಮ ಏರಿಯಾದಾಗ. ಒಂದು ಸಮುದಾಯದ ಜೀವನವನ್ನ ನಾವು ಮಾಡ್ತಾ ಇರ್ತೇವೆ. ಆಜು ಬಾಜುನವ್ರು ಎಲ್ಲರೂ ನಮ್ಮ ಮನೆ ಮಂದಿನ ಅಕ್ಕಾರ, ಅಣ್ಣಾರ, ಮಾಮಾರ, ಕಾಕಾರ ಅನ್ಕೊಂತ ಎಲ್ಲ ಒಂದ ಫ್ಯಾಮಿಲಿ ಟೈಪ್ ನಾವು ಬೆಳಿತೀವಿ. ಬೇಂದ್ರೆಯವರು ಸಹ ಅದೇ ರೀತಿಯ ಜೀವನವನ್ನ, ಬಾಲ್ಯವನ್ನ ಹೊಂದಿರ್ತಾರ. ಅಲ್ಲೇ ಗಾಂಧಿ ಚೌಕ್ ಹತ್ರನ ನಿಮ್ ನೋಡಿರ್ಬೋದು, ಹಳೆ ಧಾರವಾಡ ಡಿಪೋ ಹೋಗೋ ರೋಡ್ನಾಗ ವಿದ್ಯಾರಣ್ಯ ಸ್ಕೂಲ್ ಅದ. ಈಗ ಮೇಡಮ್ ಒಬ್ರು ಹೋದ್ರಲ್ಲ, ವಿದ್ಯಾ ಸ್ಕೂಲ್ ಅಂತೀರಿ. ಆ ಸ್ಕೂಲ್ ನಲ್ಲಿ ಅವರು ತಮ್ಮ ಎಜುಕೇಶನ್ ಅನ್ನ ತಗೊಂಡು ಮುಂದೆ ಹಲವಾರು ಸಂಗತಿಗಳು ಅವ್ರ ಫ್ಯಾಮಿಲಿ ಒಳಗೆ ಡಿಸ್ಟರ್ಬೆನ್ಸ್ ಆಗಿದ್ದರಿಂದ ಪುಣೆಗೆ ಹೋಗ್ಬೇಕಾಗತ್ತೆ ಅವ್ರ ಕಾಕಂತಕ್ಕೆ. ಅಲ್ಲಿ ಬರ್ಯೂಸನ್ ಕಾಲೇಜ್ ನಲ್ಲಿ BA MA ಮಾಡ್ಕೊಂಡು ಬರ್ತಾರೆ. ಪೂನಾದಾಗ ಇದ್ರು ಅವ್ರ ದೇಹ ಅಷ್ಟೇ ಪೂನಾದಲ್ಲಿ. ಅವ್ರಿಗೆ ಕನ್ನಡ, ಕರ್ನಾಟಕ, ಅದ್ರಾಗೂ ಧಾರವಾಡದ ಇಲ್ಲಿಯ ಆ ಒಂದು ಸೊಗಡು ಐತಲ್ಲ, ಅದನ್ನ ಮರೆಯಕ್ ಆಗ್ಲಿಲ್ಲ. ಕಾಯ್ತಿರ್ತೇನೆ ಯಾವಾಗ ಧಾರವಾಡಕ್ಕೆ ಬರ್ಲಿ ಅಂತ ಹೇಳಿ. 4ನೇ ಸಾಹಿತ್ಯ ಸಮ್ಮೇಳನ ಧಾರವಾಡದಾಗ ಆಗುದಿರ್ತೈತಿ. ಅದ ನೆಪ ಮಾಡ್ಕೊಂಡು ಧಾರವಾಡಕ್ಕೆ ಬಂದವ್ರು ಹೊಳ್ಳೆ ಅವ್ರು ಕೋಣಾಕ್ ಹೋಗುದಿಲ್ಲ. ಧಾರವಾಡ ಅಂದ್ರೆ ಎಷ್ಟು ನಮ್ಮನ್ನ ಎಳಿತೈತಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೋದು. ನಾವು ಸಣ್ಣವರಿದ್ದಾಗ ನಮ್ಮ ಯಾರು ನಮ್ಮ ಕಾಕಾಗಳು ಅವರು ಸುತ್ತಿಗೆ ಊರಿಗೆ ಕರೆದ್ ಯಾವಾಗ ಧಾರವಾಡಕ್ಕೆ ಹೊಳ್ಳಿ ಬಂದೇವೋ ಅಂಥೇಳಿ ಚಡಪಡಿಸ್ತಿರ್ತಿವಿ. ಯಾಕಂದ್ರೆ ಇಲ್ಲಿಯ ಒಂದು ಅಟ್ರಾಕ್ಷನ್ ಹಂಗೆ ಇರ್ತದೆ. ಅವ್ರು ಪುಣಾದವ್ರಿಗಿದ್ರು ಸಹ ಅವ್ರ ಮಾತೃಭಾಷೆ ಮರಾಠಿ, ಬಟ್ ಮನದ ಭಾಷೆ ಏನಿತ್ತಲ್ಲ ಅದು ಕನ್ನಡ. ಅಲ್ಲಿ ಪೂನಾದಲ್ಲಿ ಸಹ ಒಂದು ಕರ್ನಾಟಕ ಸಂಘ, ಕನ್ನಡ ಸಂಘವನ್ನ ಮಾಡ್ಕೊಂಡಿದ್ರಂತೆ. ಜೀವನದಲ್ಲಿ ಬಹಳ ಸಫರ್ ಆಗಿದ್ದಾರೆ ಬೇಂದ್ರೆಯವರು. ಆಕ್ಚುಲಿ ಪರ್ಸನಲ್ ಲೈಫ್ ನಲ್ಲಂತೂ ಸಿಕ್ಕಾಪಟ್ಟೆ. ತಾಯಿಯನ್ನ ಬಹಳ ಬೇಗ ಕಳ್ಕೊತಾರೆ. ಮುಂದೆ ಹುಬ್ಬಳ್ಳಿಯವರೇ ಆದಂತ ಇವ್ರನ್ನ ಮದ್ವೆ ಆಗ್ತಾರೆ. 9 ಜನ ಅವ್ರಿಗೆ ಮಕ್ಕಳು, ಅದರಲ್ಲಿ 6 ಜನ ಹುಟ್ಟಿ 11 ವರ್ಷದೊಳಗನ ತೀರ್ಕೋತಾರೆ. ಹಾಗೆ ಲಲಿತಾ ಅನ್ನುವ ಮಗಳು ತೀರ್ಕೊಂಡಿರ್ತಾಳೆ. ಹೆಂಡತಿ ಬಹಳ ದುಃಖದಲ್ಲಿ ನೋವಿನಲ್ಲಿ ಕೂತಿರುವಾಗ ನೋವಿನಿಂದ ಇವರನ್ನ ನೋಡ್ತಾರೆ. ಹೆಲ್ಪ್ಲೆಸ್ ಅಲ್ಲ ಸಿಚುವೇಶನ್. ಆ ಟೈಮ್ನಾಗ ಅವರು ಹೆಂಡತಿಯನ್ನ ನೋಡ್ತಾ ದುಃಖದಲ್ಲಿ ಹೇಳಿದಂತ ಹಾಡು,
ನಾನು ಸ್ಟೂಡೆಂಟ್ ಇರುವಾಗ ನನ್ಗು ಅಷ್ಟು ಗೊತ್ತಿರ್ಲಿಲ್ಲ, ನಾವು ಅದನ್ನ ನಕ್ಕೊಂತ ಹಾಡ್ತಿದ್ವಿ. ನಿಜವಾಗ್ಲೂ ಅದಕ್ಕೆ ಅರ್ಥ ಗೊತ್ತಿಲ್ಲ. ನಾವೇನ್ ತಿಳ್ಕೊಂಡಿದ್ ಇವತ್ತ ಹುಡುಗ ಹುಡುಗಿ ನೋಡಿ ಹಿಂಗೇನಾರು ಬರ್ತಾರೇನು, ಬಹಳ ಮಂದಿ ಹಂಗ ಹೇಳ್ತಾರ. ಜೀವನದೊಳಗ ಬಹಳ ನೊಂದು ಬೆಂದವರು ಬೇಂದ್ರೆ ಅವರು. ಆ ನೊಂದು ಬೆಂದಂತ ಭಾವನೆಯನ್ನ ಕಾವ್ಯದ ಮೂಲಕ ಜೀವನದಲ್ಲಿ ಅಳವಡಿಸುವ ತರ, ಕಾವ್ಯದ ಮೂಲಕ ಮನಕ್ಕೆ ತಟ್ಟುವ ಹಾಗೆ ತಮ್ಮ ಕವನವನ್ನ ರಚಿಸಿದ್ದಾರೆ. ಆ ಸಂಪತ್ತನ್ನ ನಮ್ಗೆ ಉಣಬಳಿಸಿದ ಹೆಗ್ಗಳಿಕೆ ಬೇಂದ್ರೆ ಅವ್ರಿಗೆ ಕಟ್ಟ. ಅವರು ನಾಲ್ಕು ಭಾಷೆಯಲ್ಲಿ ಪಂಡಿತರಾಗಿದ್ರಂತೆ ಗೊತ್ತಾ? ನಾವು ಒಂದು ಎರಡು ಮೂರು ಅಂದ್ರೆ ಸಾಕಂತೆ, ಮರಾಠಿ, ಇಂಗ್ಲಿಷ್, ಕನ್ನಡ, ಸಂಸ್ಕೃತ. ಮರಾಠಿ ಬಂದ್ರೆ ಹಿಂದಿ ಏನ್ ದೊಡ್ಡ ಮಹಾ ಅಲ್ಲ, ಆರಾಮ್ಸೆ ಬರ್ ಮಾತಾಡ್ಕೋದು. ಸೊ ಈ ನಾಲ್ಕು ಭಾಷೆಯಲ್ಲಿ ಅವರು ಪರಿಣಿತರಾಗಿದ್ರು. ಎಷ್ಟೋ ಕವನಗಳನ್ನ ಬೇರೆ ಬೇರೆ ಭಾಷೆಯಿಂದ ಭಾಷಾಂತರ ಸಹ ಮಾಡುವುದಲ್ಲದೆ 67 ಬುಕ್ಸ್ ಅಂದ್ರೆ ಏನು ವರ್ಣ ಏನು ಇದಕ್ಕ ಧಾರವಾಡದ ಪರಿಸರನೇ ಕಾರಣ ಅಂತ ಹೇಳ್ತಾರೆ. ಈ ಧಾರವಾಡ ಊರೊಳಗಿದ್ದಾಗ ಆಗ್ಲೇ ಬೇವಿನ ಗಿಡದವರು ಹೇಳುವಾಗ ಧಾರವಾಡ ಇಸ್ ನೋನ್ ಆಸ್ ವಿದ್ಯಾಕಾಶ. ಮೊದಲಿಂದನೂ ಧಾರವಾಡದಲ್ಲಿ ಘಟಾನುಘಟಿಗಳಾದಂತ ದಿಗ್ಗಜರು, ಸಾಹಿತ್ಯ ದಿಗ್ಗಜರು ಹುಟ್ಟಿ ಬೆಳೆದಂತ ನಾಡಿದ್ರು. ಅವರು ಸಣ್ಣವರು ಇರುವಾಗ್ಲೇನೆ ದಾಸರ ಪದ, ಶರೀಫರ ಪದ, ಸರ್ವಜ್ಞನ ತ್ರಿಪದಿಗಳು ಹೀಗೆ ಹಲವಾರು ರೀತಿಯ ಕವನಗಳನ್ನ ಕೇಳ್ತಾ ಬೆಳೆದಿರೋದ್ರಿಂದ ಆ ಪ್ರೇರಣೆಯನ್ನ ಹೊಂದಿ ಅವರು ಬೆಳೀತಾ ಬೆಳೀತಾ ಈ ಪಾಂಡಿತ್ಯವನ್ನ ಹೊಂದುತ್ತಾರೆ. ಬಸವರು ಒಂದು ಹೇಳಿದ್ರು, ಹಿ ವಾಸ್ ಲೈಕ್ ಎ ಭಕ್ತ ಅಂತ ಹೇಳಿ, ಒಬ್ಬ ಭಕ್ತ ಇದ್ದ ಹಾಗೆ ಇದ್ರು. ಹೌದು, ಅವರ ವ್ಯಕ್ತಿತ್ವಕ್ಕೆ ಎರಡು ಮುಖ ಇದ್ದಾನೆ. ಬಹಿರಂಗದಲ್ಲಿ ಜ್ಞಾನಿ, ಕವಿ, ಪಂಡಿತ, ಅದರ ಅಂತರಂಗದೊಳಗ ಒಬ್ಬ ಗುಪ್ತ ಭಕ್ತ, ಒಬ್ಬ ಸತ್ಪುರುಷ. ಅವರ ಕವನಂಬಿದ ಭಾವಗೀತೆಗಳ ಸರದಾರ ಬೇಂದ್ರೆ ಅವರು. ಬಹುಶಃ ಅವರ ನಂತರ ಬಂದಂತ ಎಲ್ಲ ಕವಿಗಳಿಗೆ ಇವರೇ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ ಅಂತಾನು ಹೇಳ್ಬೋದು. ಈಗಾಗಲೇ ಹೇಳಿದ್ದೆ ಧಾರವಾಡಕಾರ ಸುಭದ್ರ ಅವ್ರ ತಂದೆಯವ್ರು ಬಹಳ ಒಳ್ಳೆಯ ವಾಗ್ಮಿಗಳು. ಆಮೇಲೆ ಅವ್ರು ಹೇಳಿದಾಗ ಸಿಂಡಿಕೇಟ್ ಮೆಂಬರು, ಸಿನೆಟ್ ಮೆಂಬರು, ಮತ್ತು ಕಾಲೇಜಿನ ಪ್ರಾಚಾರ ಆಗಿ ಬಹಳ ಒಳ್ಳೆಯ ಹೆಸರಿಟ್ಟಂತವ್ರು. ಅವ್ರ ತಂದೆ ನೆನಸು ಮಾಡ್ಬೇಕಂತೇಳಿ ಅವ್ರ ತಂದೆ ಹೆಸರು 25,000 ರೂಪಾಯಿ ಇತ್ತು ಆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇದ್ರಲ್ಲಿ 12ಕ್ಕೆ ಅದು ಮಾಡ್ಬೇಕಾಯ್ತು. ಲಾಸ್ಟ್ ಟೈಮ್ 12ಕ್ಕೆ ಮಾಡೋಕ್ಕಾಗಲಿಲ್ಲ, ಎಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ. ಖಂಡಿತವಾಗಿ ಮುಂದಿನ ಇದಕ್ಕೆ 12ನೇ ತಾರೀಕು ಅದನ್ನ ಒಳ್ಳೆಯ ರೀತಿ ಅವ್ರ ಬಗ್ಗೆ ಅದನ್ನ ಒಂದು ಏನು ಅವರ ಒಂದು ಕುರಿತು ಕಾರ್ಯಕ್ರಮ ಮಾಡುತ್ತೆ ಅಂತ. ಅದೇ ಮದುವೆ ಕಾರ್ಯಕ್ರಮ ಇದ್ದಕ್ಕೆ ಅದು ಮಾಡೋಕ್ಕಾಗಲ್ಲ. ಹೀಗೆ ಕೆಲವಷ್ಟು ಇದರಿಂದ ಅದಾಗಿಲ್ಲ. ಹೀಗಾಗಿ ಅದು ಏನು ನಮ್ಮ ರಾಮಸ್ವಾಮಿ ಮಲಗತ್ತೆ ಅಂತೇವೆ, ಅವರು ಪೊಲೀಸ್ ಅಧಿಕಾರಿ ಆಗಿದ್ರು. ಒಂದು ಕಾರ್ ಆಕ್ಸಿಡೆಂಟ್ ಇಲ್ಲಿ ಅವ್ರು ತೀರ್ಕೊಂಡ್ರು. ಹೀಗಾಗಿ ಅವರ ತೀರ್ಕೊಂಡಿದ್ದಕ್ಕಾಗಿ ಅವರ ಸಹೋದರ ಬಸವರಾಜ್ ಮಲಗತ್ತೆ ಪ್ರತಿ ವರ್ಷ ಅದು ನೆನೆಸ್ಬೇಕಂತ ಅವ್ರು 10,000 ರೂಪಾಯಿ ಆ ದತ್ತಿಯನ್ನು ಇಟ್ಟು ಹೀಗೆ 3 ದತ್ತಿಗಳನ್ನ ಇಟ್ಟುಕೊಂಡು ನಾವು ಕಾರ್ಯಕ್ರಮ ಮಾಡ್ತೇವೆ. ಯಾವಾಗ ಏನು ಅಂತ ನಮ್ಗೆ ಬೇಂದ್ರೆ ಅವ್ರದ್ದು 31ಕ್ಕೆ ಯಾಕೆ ಅವ್ರಿಗೆ ಪೊಲೀಸ್ ಮಾಡಬಾರ್ದು? ಯಾಕಂದ್ರೆ ನಮಗೆಲ್ಲ ಬೇರೆ ಅನುದಾನ ಇಲ್ಲ, ಗೃಹಬೇಕಾದ್ರಲ್ಲ ಈ ದತ್ತಿಯೊಳಗೆ ಏನೋ ಒಂದು ಕೊಡಿಸ್ಕೊಂಡು ಒಂದು ಗಾಂಗ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿದ್ದೇವೆ. ಆ ನಿಟ್ಟಿನೊಳಗ 3 ದತ್ತಿದಾರಿಗಳನ್ನು ಕೇಳಿಕೊಂಡು ಆಯ್ತು ಮಾಡ್ರಿ ಅಂತಕ್ಕಂತ ಅವರ ಒಂದು ಒಪ್ಪಿಗೆಯನ್ನು ತೆಗೆದುಕೊಂಡು ಮಾಡಿದ್ದೇವೆ. ಒಟ್ಟು ಒಟ್ಟಿನಲ್ಲಿ ಇವತ್ತು ಏನು ನಮ್ಮ ಬಸವ ಬೇನಿಗಡವರು ಮಾತಾಡಿದರು, ಆಮೇಲೆ ಶಾಂತಾ ಪಾಟೀಲ್ ಕುಲಕರ್ ಮಾತಾಡಿದರು, ಪ್ರಾರಂಭದಲ್ಲಿ ನಮ್ಮ ಏನು ಮಾಡಿಕೊಂಡ್ರು ಡಾಕ್ಟರ್ ನಮ್ಮ ದೇಶಪಾಂಡೆ ಅವರು, ನಮ್ಮ ಕಾಲೇಜ್ ನಮ್ಮ ಕಲೀಗ್ ಆಗಿದ್ದರು, ಸಹಪಾಠಿ ಆಗಿದ್ರು. ಈಗ ಇಲ್ಲೇ ಸರ್ಕಾರಿ ಏನೋ ಒಂದು ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಅವರು ಸದಕ ಪ್ರೌಢಶಾಲೆಯೊಳಗೆ ನಿಂತ ಡಿಪಿ ಅವರು, ಅವರು ಒಳ್ಳೆಯ ಶಿಕ್ಷಕರು. ಇಡೀ ಅವ್ರ ಕುಟುಂಬ, ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಅವ್ರ ಅಕ್ಕ ಇದ್ದಾರೆ ಜ್ಯೋತಿ ಲಕ್ಷ್ಮಿ ಅಂತೇಳಿ. ಈಗ ಅವ್ರು ಕೇಳಿದ ತಕ್ಷಣ ನಮಗೆ ಅಂದ್ರೆ ಹಬ್ಬದ ಬಾಂಧವ್ರ ಅಂತ ಹಂಗೆ ನಮಗೆಲ್ಲ ಕೆಲವು ಸಂದರ್ಭದಲ್ಲಿ ನನ್ನ ಕಷ್ಟ ಸುಖದಲ್ಲಿ ಆಗ್ತಕ್ಕಂತ ಸಹೋದರಿ ಅವ್ರಲ್ಲ ಆ ಇಡೀ ಕುಟುಂಬನೇ ನಮಗೆ ಬಹಳಷ್ಟು ಬೇಕಾದಂತ ಒಂದು ಕುಟುಂಬ. ಇರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಪದಾಧಿಕಾರಿಗಳು, ಮಹಂತೇಶ್ ನೆರಗಲಾಗ್ಲಿ, ಕತ್ತಿಯವರಾಗ್ಲಿ, ಮತ್ತೇನೋ ಗುಂಡಣ್ಣ ಅಂತವ್ರೇನೋ ಗುಂಡಣ್ಣ ಅವ್ರ ಸುರೇಶ್ ಅವರಾಗ್ಲಿ, ಮತ್ತೆ ಪ್ರಮೇಶ್ ಜಕ್ಕನವ್ರ ಅವರು ಒಳ್ಳೆಯ ಈ ಯಾವುದೇ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಅನಿಲ ಧಾರಾಡ್ಕರ್ ಅವರ ಧರ್ಮಪತ್ನಿ ಅವ್ರ ಮೇಡಮ್ ಅವ್ರಲ್ಲ
ಯಾಕೆ ಅವ್ರ ನಮ್ದು ಪರಿಚಯ ಆಗಿತ್ತು ಬಹಳ ದಿವಸದಿಂದ. ಒಂದ್ 10 ಇಯರ್ಸ್ ಬ್ಯಾಕ್ ನಾನು ಡೆಲ್ಲಿಗೆ ಹೋಗ್ತಾ ಇದ್ನೆ, ಅವಾಗ ಪುನಃ ಸಮೀಪ ಬಂದಾಗ ನಾವೇನು ಕೋ ಪ್ಯಾಸೆಂಜರ್ ಆಜುಬಾಜು ಬಂದಾಗ ನೀವೆಲ್ಲ ವಿವಿಧ ಶಾಲೆಯ ಏನು ಮಕ್ಕಳು ಮತ್ತು ಏನು ಒಂದು ಎಲ್ಲ ಶಿಕ್ಷಕರು ನೀವೆಲ್ಲ ಬಂದಿರಪ್ಪ ಸುಧಾ ಮೇಡಮ್ ಅನ್ನೋದು. ಹೀಗಾಗಿ ನಿಮ್ಗೆ ಹೇಳೋದು ಇಷ್ಟ, ಬೇಂದ್ರೆಯವರ ಒಂದು ವಿಚಾರಗಳನ್ನು ಬರೀ ಹಾಡೋದಷ್ಟೇ ಅಲ್ಲ, ಹಾಡಿನ ಒಂದು ಅರ್ಥ ಮಾಡಿ ತಿಳ್ಕೊಂಡು ಆ ಒಂದು ಅರ್ಥದೊಳಗೆ ನೀವು ಸೆಲೆಕ್ಟ್ ಮುಂದೆ ಬೇಂದ್ರೆ ಅವರ ಹಾಗೆ ಕವನ ರಚನೆ ಮಾಡಬೇಕು, ಅವ್ರ ಹಾಗೆ ಜೀವನ ನಡೆಸ್ಬೇಕಲ್ಲ. ಹೀಗಾಗಿ ಇಲ್ಲಿ ನಾನು ಸದ್ಯಕ್ಕೆ ಬೇಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಅವರೆಲ್ಲ ಒಂದು ವ್ಯಕ್ತಿತ್ವ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ಆಮೇಲೆ ಇನ್ನೊಂದೆಲ್ಲ ಇದು ಈ ಮಲಗತ್ತೆ ಅವ್ರ ತಟ್ಟಿ ಏನಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಂತಿತ್ತು ಅವರ ವಿಷಯ ಎಲ್ಲ. ಹೀಗಾಗಿ ನಿನ್ನ ಅನಿಸೋದಕ್ಕೆ ಒಂದು ಕಾರ್ಯಕ್ರಮ ಹೋಗುವಾಗ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ವಿಶೇಷ ಅಂಬೇಡ್ಕರ್ ಅಂತೇಳಿ ಇಷ್ಟು ನಾನು ನಿನ್ನೆ ಮತ್ತೆ ಇವತ್ತು ಕೂಡಿ ಓದಿನಿ. ಇವತ್ತು ನೈಟ್ ನಾನು 3 ಗಂಟೆಗೆ ಹೆಸರು ಆತು. ಹೀಗಾಗಿ ಆ ಸಿದ್ದರಾಮ್ ಕಾರ್ನಿಕ್ ಅಂತೇಳಿ ಆ ಮಿಸಸ್ ಅಂಬೇಡ್ಕರ್ ಅವ್ರು ಬಂದಾರ, ಆ ಮಿಸಸ್ ಅಂಬೇಡ್ಕರ್ ರಮಾಬಾಯಿ ಅವರು ಅವ್ರು ಪಟ್ಟಂತ ಕಷ್ಟ ಅವ್ರು ಹೋಗುತ್ತಾರೆ ಇವ್ರು ನೀವು ಹೋಗುತ್ತಾರೆ. ನಾನ್ ನೋಡ್ರಲ್ಲ ಏನಂತಾರೆ ರಮಾಬಾಯಿ ಅವರು, ನಾನು ನಿಮ್ಮನ್ನ ಪಡ್ಕೊಂಡಿದ್ದೆ ನಾನು ಸದೈವ್ ಅಂತಾರೆ. ಇವ್ರು ಅಂತ ನಿಮ್ಮನ್ನ ಪಡ್ಕೊಂಡು ಸದೈವ್ ಅಂತ ಅವ್ರು ಹೇಳ್ತಾರೆ. ಇಷ್ಟು ಎಲ್ಲ ನಿನ್ನ ತಾಳ್ಮೆ ನನ್ನ ಕಷ್ಟ ನನ್ನ ಸಮಾಜದಲ್ಲಿ ಎಲ್ಲ ಇಂಗ್ಲೆಂಡ್ ಹೋದಾಗ ಅವರು ಏನು ಉನ್ನತಿ ವಾಸ್ತವಕ್ಕೆ ಅವ್ರು ಪಟ್ಟಂತ ಕಷ್ಟಗಳನ್ನು ಇಬ್ಬರು ಮಕ್ಕಳು ಇರ್ತಾರ, ಒಬ್ಬ ಮಗ ಅವನಿಗೆ ಸರಿಯಾದಂತ ಅಷ್ಟು ಪಾಲನೆ ಪೋಷಣೆ ಮಾಡಲಿಕ್ಕಾಗಿಲ್ಲ, ದವಾಖಾನೆ ಹೋಗ್ಲಿಕ್ಕೆ ಹಣ ಇದ್ದಿಲ್ಲ, ಅವನ್ ಡಾಕ್ಟರ್ ಹೇಳ್ತಾನಂತ ಇಲ್ಲ ನೀವು ಹಣ ತಗೊಂಡ ಬಾ ಅಂತೇಳಿ. ಹೀಗಾಗಿ ಇದ್ದ ಮಗ ಸದಕ್ಕೆ ಸತ್ತು ಹೋಗ್ತಾನೆ. ಆಮ ಇನ್ನೊಂದು ಘಟನೆ ಹೇಳ್ತಾನೆ, ಹಾಲು ಕುಡಿಸಕ್ ಸದಕ್ಕೆ ಹಾಲು ಕುಡಿದದ್ದು ಅವರು ಅಂಗಡಿಯ ಹಾಲು ಕುಡ್ದಲ್ಲ ಅದ್ ಹಿಟ್ಟು ನೋಡಿ ಹೇಳ್ತಾನೆ. ಅದೆಲ್ಲ ಒಂದು ಹೇಳ್ತದಲ್ಲಿ ಸಾಹೇಬ ಅಂದ್ರ ಅವ್ರು ಹೇಳ್ತಾರೆ ಗಂಡ ಸಾಹೇಬ ನೀವೇನೋ ಸಹಜ ಆಗಿ ಚಲೋ ಅಂತ ಹೇಳ್ತೀರಿ ಅವ್ರ ಬಗ್ಗೆ ಅದ್ರೆ ತನ್ನ ಹೆಂಡತಿ ಬಗ್ಗೆ ಆತರ ಆದ್ರೆ ಮನೆಯಾಗಿನ ಪರಿಸ್ಥಿತಿ ಮನೆಯೊಳಗ ಹಿಡಿ ಅಕ್ಕಿನೂ ಇರ್ತಿದ್ದಿಲ್ಲ ಅಂದ್ರೆ ಅವ್ರು ಇಂಗ್ಲೆಂಡ್ ಆಗಿ ಇವ್ರಲ್ಲ ಬಹಳ ನನಗೆ ಅಂತಿಷ್ಟು ರೋಮಾಂಚನ ಆಯ್ತು. ನನಗೂ ಸದಕ್ಕೆ ನನ್ನ ಹೆಂಡತಿ ಬಗ್ಗೆ ನಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ಅವ್ವ ಹೇಳ್ತಾ ಇದ್ರಲ್ಲ ನಮ್ಮ ತಂದೆಯವರು ಮಳಮಗ ಅಂತ ಅವನ ಅಜ್ಜ ಸಣ್ಣ ಮನೆ ಕೊಟ್ಟಿದ್ರು ಯಾವುದೇ ಒಂದು ಅನುಕೂಲ ಇದ್ದಿಲ್ಲ. ಅವಾಗ ನಮ್ಮ ತಾಯಿಯವರು ಅಂಬಲಿ ಮಾಡಿದ್ರು ನಮಗೆಲ್ಲ ಸಣ್ಣ ಮಕ್ಕಳಿದ್ದಾಗ ಅಂಬಲಿ ಕುಡಿಸ್ಬೇಕಂದ್ರೆ ನಾಯಿ ಬಂದ ಅದ ಕೇಳಿ ಹೋಗ್ಬಿಟ್ಟದ್ದು. ಈ ರೀತಿಯಾಗಿ ನಮ್ಮ ತಾಯಿ ನಮ್ಮ ಸಣ್ಣವ್ರ ಹೇಳ್ತಿದ್ದಕ್ಕೆ ನನ್ನ ಕರೋನಾ ಬುಕ್ ಬರ್ತಾನೆ ಅಂತ ಎದುರಿಸಲಿಕ್ಕೆ ನಾನು ಈಗ ಓದುವಾಗ ನನ್ನ ಮಡದಿ ಯಾವ ರೀತಿ ಸಹಾಯ ಮಾಡ್ಯಾರ ನಮ್ಮ ತಾಯಿ ನನ್ನ ಇಂದಿನ ನನ್ನ ಕುಟುಂಬ ಸದಕ್ಕೆ ನೆನಪಾಯ್ತು ಅಂಬೇಡ್ಕರ್ ನೋಡ್ರು. ಮಣಿಯವ್ರ ಹಿಡಿ ಅಕ್ಕಿನೇ ಇಲ್ಲ ಇದ್ದಿಲ್ಲ. ಯಶವಂತ ಮತ್ತು ಮುಕುಂದ ಹಾಲು ಬೇಕಂತ ಹಠ ಮಾಡಿದಾಗ ಲಕ್ಷ್ಮೀ ಅಕ್ಕ ಯಶವಂತ ಇಬ್ಬರು ಮಕ್ಕಳು ಯಶವಂತ ಮತ್ತು ಮುಕುಂದ ಹಾಲು ಬೇಕಂತ ಹಠ ಮಾಡಿದಾಗ ಲಕ್ಷ್ಮೀ ಅಕ್ಕ ಅವ್ರ ಸಹೋದರಿ ಅಂದ್ರೆ ಅವ್ರು 3 ಜನ ಸಹೋದರಿ ಇರ್ತಾರೋ ತಂದಿತ ಅವರು ಸಿಕ್ಕಾರ ಬಾಜು ಮನೆಯಿಂದ ಹಾಲು ಬೇಕು ಹಾಲು ಸಿಗದಿಲ್ಲ. ಅವಾಗ ಬಾಜು ಮನೆಯಿಂದ ಒಂದು ವಾಟಿ ಹಿಟ್ಟ ಕಡ್ನ ತಂದು ಕಡ ಅಂತ ಹೇಳ್ತ ನಾವು ಕಡ ತಂದು ನೀರ್ನಾಗ ನೋಡ್ರು ನೀರ್ನಾಗ ಕಲಿಸಿ ಹಾಲಂತ ಹುಡುಗರಿಗೆ ಕುಡಿಯಕ್ ಕೊಟ್ಟಿದ್ಲು ನೋಡಲ್ಲ. ಈ ರೀತಿ ಅವ್ರು ಬರ್ದಂತ ಇದು ನನ್ನ ಎದೆಯಾಗ ಮುಳ್ಳು ಚುಚ್ಚಿದಂಗ ಆಗ್ತಿತ್ತು. ಗಂಗಾಧರ್ಗ ಆರಾಮ ಇರ್ಲಿಲ್ಲ ಮಗಗ ಡಾಕ್ಟರ್ ಕಡೆ ಊರಿಗೆ ಹೋದ್ರೆ ಅವರು ಹೇಳೇ ಬಿಟ್ರು ಕರಿ ಬಾಕಿ ಕೊಡುತ್ತಾನ ಪುಕ್ಷಕ್ಕೆ ನಾನು ಇಂಜೆಕ್ಷನ್ ಮಾಡುದಿಲ್ಲ ಅಂತ ಒಂದು ರೀತಿ ಬೈದ ಹೊರಗ ಕಳಿಸಿದ್ರು ಗಂಗಾಧರ ಬದುಕಿ ಕೊಡಲ್ಲ ಅಂತ ಬಹಳಷ್ಟು ಹೇಳ್ಬೋದು. ಎಲ್ಲ ಇಂತ ಮಹಾತ್ಮರ ದೇಶಕ್ಕಾಗಿ ಜಗತ್ತಿಗಾಗಿ ಏನು ತ್ಯಾಗ ಮಾಡ ಅಂತ ಓದಿದ್ರೆ ನಮಗೆ ಸಮಾಧಾನಕ ನಮಗೂ ಕಷ್ಟ ಬರ್ತಾವಲ್ಲ. ಕಷ್ಟ ಬಂದಾಗ ಸಹಿಸುವಂತ ಶಕ್ತಿ ಅಪ್ಪ ನಮ್ಮ ಪುಸ್ತಕ. ಅದಕ್ಕಾಗಿ ನಾ ಹೇಳುದೇನಪ್ಪ ಅಂದ್ರೆ ನೋಡ್ರಲ್ಲ ಇವು ಏನ್ ಗದ್ದಿ ದಾನಿಗಳು ಎಷ್ಟು ಸಾಧನೆ ಮಾಡ್ಯಾರ ನಮ್ಮ ಕುಲಕರ್ಣ ಹೆಸರಲ್ಲ ಅವ್ರ ಮನೆಯವರಾಗ್ಲಿ ಧಾರವಾಡದವರಾಗ್ಲಿ ಅಂತವ್ರನ್ನ ತಿಳ್ಕೊಂಡಾಗ ನಮ್ಗೆ ಏನೋ ಕಷ್ಟ ಬಂದಾಗ ಆಗ್ಪ ಅಂತಕ್ಕಂಥದ್ದು. ಹೀಗಾಗಿ ಮಕ್ಕಳಲ್ಲಿ ನೀವೆಲ್ಲ ದೊಡ್ಡ ವ್ಯಕ್ತಿಗಳು ಆಗ್ಬೇಕಾದ್ರೆ ಇಂತ ಗಾಂಧೀಜಿ ಬಗ್ಗೆ ಓದಿ ನಾನು ಐಡೆಂಟಿ ಡಿಪ್ಲೊಮಾ ಇನ್ ಗಾಂಧಿಯನ್ ಸ್ಟಡಿ ಡಿಪ್ಲೊಮಾ ಇನ್ ಅಂಬೇಡ್ಕರ್ ಮಾಡಿದ್ದೇನೆ ಡಿಪ್ಲೊಮಾ ಇನ್ ಬಸವಾ ಸ್ಟಡಿ ಮಾಡ್ತೇವೆ. ಹೀಗಾಗಿ ನಾವು ಆ ಒಂದು ಕ್ಲಾಸಿಗೆ ಬಂದಾಗ ಓದಿದಾಗ ಸ್ವಲ್ಪ ಸಮಾಧಾನ ಆಗತ್ತೆ. ಅದಕ್ಕಾಗಿ ಬರೀ ನೀವು ಆ ಒಂದು ಹಾಡಿಗೆ ಅಷ್ಟೇ ಸೀಮಿತವಾಗದೆ ಆ ಪೂರ್ತಿಯಾಗಿ ನಿಮ್ಮ ಬೇಂದ್ರೆಯವರ ಒಂದು ಒಂದು ಏನು ಜೀವನ ಚರಿತ್ರೆಯನ್ನು ಓದ್ಬೇಕು. ಅವ್ರ ಹಾಗೆ ಏನಾದ್ರೂ ಸಾಧನೆ ಮಾಡ್ತಕ್ಕಂಥೊಳಗ ಇವತ್ತು ಬಸವರಾಜ್ ಕಟ್ಟಿಮನೆ ಅವ್ರು ಓದಿರಲ್ಲ ನಮ್ ಕರೋನಾ ಆದಂತಹ ಸಂದರ್ಭದಲ್ಲಿ ಓದ್ತವ್ರ ಲೈಕ್ ಎಸ್ಎಸ್ಎಲ್ಸಿದ್ದಕ್ಕಾಗಿಲ್ಲ ಅವ್ರು ಅವ್ರು ನೋಡ್ಪ ಅವರು ಅಖಿಲ ಅವ್ರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದರು. ನಾ ಹೇಳುವ ಉದ್ದೇಶ ಅಂದ್ರೆ ಬರೀ ಪಿ ಎಚ್ ಡಿ ಆದ್ರೆ ಎಂ ಎ ಎಂ ಕಾಮ್ ಅಂದ್ರೆ ವಾಗ್ಮಗಳಂತಲ್ಲ ಎಸ್ಎಸ್ಎಲ್ಸಿ ಆಗದೇ ಇರ್ತಕ್ಕಂಥ ವ್ಯಕ್ತಿ ಸದಕ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದರು. ನೂರಾರು ಕಾದಂಬರಿ ಬರೆದರು ಅಂತ ನೋಡ್ರೆ ಅದು ಅದರೊಳಗೆ ನಾನು ಓದಿದ್ದೇನಪ್ಪ ಅಂದ್ರೆ ಅವರ ಒಂದು ಏನು ಆತ್ಮಕತೆ ಕಾದಂಬರಿ ಕಾರಣ ಕತೆ ಅಂತೇಳಿ ಇಂತಹ ಓದಿ. ಹೀಗಾಗಿ ನಾ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಇಂತಹ ವ್ಯಕ್ತಿ ಓದಿದಾಗ ಇವನ್ ನಮ್ಗ ನಾಗಲೋಟು ಮಾಡಿ ಅವ್ರದ್ದು ಬಿದ್ದಿನ ಜೋಳಿ ಓದಿದ್ರು ಸರ್
ಎಷ್ಟು ಇರ್ಲ ಮದುವೆ ಅವ್ರಿಗೆಲ್ಲ ಫೀ ಕೊಡಕ್ ಹಣ ಇಲ್ಲ, ಮದುವೆ ಮಾಡ್ಕೊತಾರಲ್ಲ ಮದುವೆ ಕಂಡೀಷನ್ ಪಾ, ನಾನು ಮದುವೆ ಮಾಡ್ಕೊತಾನೆ ನಿಮ್ ಸಹಾಯ ಮಾಡ್ರಿ, ನಿಮ್ಮ ಮಗಳನ್ನ ನನ್ನ ಎನಿವೇಶ್ ಮಗನ್ ನನ್ನ ಮನೆಗೆ ಕಳ್ಸ್ಬೇಕಂತ ಅಂದ್ರೆ ಹೇಳುವ ಉದ್ದೇಶ ಅಂದ್ರೆ ಎಷ್ಟೋ ವ್ಯಕ್ತಿಗಳು ಅವ್ರು ಫೀ ಕೊಡ್ಲಿಕ್ಕೆ ಹಣ ಇಲ್ಲದೇ ಇದ್ದಾಗ ಮದುವೆ ಮಾಡ್ಕೊಂಡು ಇಂತ ಒಂದು ಎಷ್ಟೋ ವ್ಯಕ್ತಿ ಹೋದವೆ. ಆಮೇಲೆ ನಮ್ಮ ಇವ್ರು ಸಿಡ್ಲಿಂಗ್ ಇದ್ರು ಊರಿಗೆ ಕೇಳಿ ಇರ್ತಾರೆ ಅವ್ರ ಸದಕ್ಕೆ ಆತ್ಮಕತೆ ಇಂತ ವ್ಯಕ್ತಿಗಳ ಹೋದಾಗ ನನಗೂ ಸದಕ್ಕೆ ಒಂದೇನೋ ಸಮಾಧಾನ. ನಮ್ಮ ಆನಂದ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಹಾಗೂ ದಿವಂಗತ ದತ್ತಾತ್ರೇಯ ಕೃಷ್ಣಾಜಿ ಕುಲಕರ್ಣಿ ಇವರ ದತ್ತಿ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಂಗವಾಗಿ ನಾವು ಇವತ್ತು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಡಾಕ್ಟರ್ ದರಾ ಬೇಂದ್ರೆಯವರ ಜನ್ಮ ದಿನಾಚರಣೆ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಬೇಂದ್ರೆ ಗೀತಗಳ ಗಾಯನ ಸ್ಪರ್ಧೆಯನ್ನ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಬಸು ಬೇವಿನಗಿರಾಜಿಯವರಿಗೆ ನಮ್ಮ ಎಲ್ಲಾ ಸಂಘಟನೆಗಳ ಪರವಾಗಿ ಅವರಿಗೆ ತುಂಬು ಹೃದಯದ ವಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೋಡಿಕೊಳ್ಳುವಂತೆ ಮಾಡತಕ್ಕಂತ ನಮ್ಮೆಲ್ಲರ ನಾಯಕರು ಹಿರಿಯರಾದಂತಹ ಡಾಕ್ಟರ್ ಲಿಂಗರಾಜ ಅಂಗಡಿಯವರು, ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಎಲ್ಲಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡತಕ್ಕಂತ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕಂದ್ರೆ ಅದು ಡಾಕ್ಟರ್ ಲಿಂಗರಾಜ ಅಂಗಡಿಯವರು ತರೋದು. ಮತ್ತೆ ಅವ್ರು ಏನಂದ್ರೆ ಎಲ್ಲರನ್ನೂ ಕೂಡಿಸಿಕೊಂಡು ಹೋಗುವಂತ ಗುಣ ಅವರಲ್ಲಿದೆ. ಅವರು ತಾವು ಬೆಳೆಯುವುದರ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸುವಂತ ಗುಣ ಏನಿದೆ ಅದು ಬಹಳ ಮೆಚ್ಚತಕ್ಕಂತ ಅವ್ರು ಇಲ್ಲಿವರೆಗೆ ನಾವು ಅನುಸರಿಸಿಕೊಡುವಂತ ಡಾಕ್ಟರ್ ಲಿಂಗರಾಜ ಅಂಗಡಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶಾಂತಾ ಪಾಟೀಲ್ ಕುಲಕರ್ಣಿ ಅವರಿಗೂ ಸಹಿತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಮುಖ್ಯ ಅತಿಥಿಗಳು ಅಂತ ಹೇಳಿ ನಾವು ನಿರ್ಣಾಯಕರನ್ನೇ ಮುಖ್ಯ ಅತಿಥಿಗಳನ್ನಾಗಿ ಮಾಡಿದ್ವಿ. ಪ್ರತಿ ಸಲ ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಿಲ್ಲ, ಬರೆಯಲ್ಲಿ ಕೂಡಿಸ್ತಾ ಇದ್ವಿ. ಒಂದು ಮೊನ್ನೆಯಿಂದ ಹೊಸ ಚೇಂಜ್ ಮಾಡಿದ ಉದ್ದೇಶ ಏನಂದ್ರೆ ನಿರ್ಣಾಯಕರನ್ನು ವೇದಿಕೆ ಮೇಲೆ ಕರೆಸಿ ಅವರಿಗೆ ಒಂದು ಗೌರವವನ್ನು ಕೊಡುವ ಉದ್ದೇಶದಿಂದ ನಾವು ಶ್ರೀಮತಿ ಅನಿತಾ ಡಿಪಿ ಮತ್ತು ಡಾಕ್ಟರ್ ಗಾಯತ್ರಿ ದೇಶಪಾಂಡೆ ಅವರು ನಿರ್ಣಾಯಕರಾಗಿ ಬರ್ತಿದ್ದಾರೆ. ಪ್ರಾರ್ಥನೆಯನ್ನ ಡಾಕ್ಟರ್ ಗಾಯತ್ರಿ ದೇಶಪಾಂಡೆ ಅವರು ಪ್ರಾರ್ಥನೆಯನ್ನು ಕೇಳಿದ್ರಿ, ಅಚ್ಚುಕಟ್ಟಾಗಿ ಅದೇ ಮಾದರಿಯಲ್ಲಿ ನೀವು ಸಹಿತ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಹೆಚ್ಚು ಆಗಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರನ್ನ ಕರೆಸಿ ನಿಮಗೆ ಹೇಳ್ತಾ ಇದ್ದೀವಿ. ಗಾಯತ್ರಿ ದೇಶಪಾಂಡೆ ಅವರಿಗೆ ಅನಿತ ಡಿಪಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಮೇಡಮ್. ಅದೇ ರೀತಿ ಇನ್ನೊಂದು ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀ ಸುರೇಶ್ ಗುಂಡಣ್ಣ ಅವರವರಿಗೂ ಸಹಿತ ಈ ಕಾರ್ಯಕ್ರಮದ ಬಗ್ಗೆ ವಂದನೆಗಳ ಅಭಿನಂದನೆಗಳು ಕಲಿಸ್ತಾ ಇದ್ದೇನೆ. ಮೇನ್ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಕಾರಣ ದತ್ತಿ ಇಟ್ಟಂತ ದತ್ತಿ ದಾನಿಗಳು, ಈ ಕಾರ್ಯಕ್ರಮ ಯಶಸ್ಸಿಗೆ ಅವರೇ ಕಾರಣ. ಅಂದ ಅವರಿಟ್ಟಲೇನೆ ಕೊಟ್ಟಂತ ಅವರ ಬಂದಂತ ಬಡ್ಡಿ ಹಣದಿಂದ ನಾವು ಎಷ್ಟು ಆಗ್ತೈತಿ ಅಂದ್ರೆ ಎಷ್ಟು 1200-1300 ರೂಪಾಯಿ ಬರ್ತದೆ. ಅದರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಮಿನಿಮಮ್ 15,000 ಹೋಗ್ಬೇಕು. ಅದರಲ್ಲಿಯೇನೆ ನಾವು ಉಳಿಸಿಕೊಂಡು ಏನಾದ್ರೂ ಒಂದು ಹೊಸ ಹೊಸ ಕಾರ್ಯಕ್ರಮ ಹಾಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೇವೆ. ದತ್ತಿದಾನಿಗಳಾದಂತಹ ಶ್ರೀ ಅನಿಲ್ ಧಾರವಾಡಕರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಶ್ರೀ ಬಸವರಾಜ್ ಮಾಲಗತ್ತಿಯವರಿಗೂ ಸಹಿತ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ಮಂಜುಳಾ ಕುಲಕರ್ಣಿ ಅವರು ಸಹಿತ ಅವ್ರಿಗೂ ಸಹಿತ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲರಿಗೂ ವಂದಿಸಿ ಕಾರ್ಯಕ್ರಮಕ್ಕೆ ತಾವು ಕಾರಣಕರ್ತರು, ಎಲ್ಲಾ ಶಾಲೆಯಿಂದ ಬಂದಂತ ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತು ಈ ಕಾರ್ಯಕ್ರಮ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಂತ ಶ್ರೀಮತಿ ಪ್ರಮೀಳಾ ಚಕ್ಕಣ್ಣ ಅವರು ಮೇಡಮ್ ಅವರಿಗೂ ಮರಳಿ ಊರಿಗೆ ಬಾರೋ 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 ಸಾಧನ ಕೇರಿಗೆ ಮರಳಿ ಊರಿಗೆ ಮರಳಿ ಊರಿಗೆ ಮಳೆಯೊಳಗಿರುವ ತೇರಿಗೆ ಹಸಿರು ಏರಿದೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ ನಂದನಗಳು ಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ನಂದನಗಳು ಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ 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 ಸಾಧನ ಗೇರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಮೋಡಗಳ ನೆರಳಾಟವು ಅಡವಿ ಹೂಗಳ ಕೂಟವು ಕೋಟಿ ಜನ್ನೊಳ ದಾಟವು ಲಕ್ಷಿ ಮಾಲಿನ ಮಾಟವು ನೋಡುವ ಗುಂಪಾಗಿ ಪಾದದ ಗಿತ್ತಿ ಕುಣಿಯುವ ತೋಟವು ನೋಡುವ ಗುಂಪಾಗಿ ಪಾದದ ಗಿತ್ತಿ ಕುಣಿಯುವ ತೋಟವು ಬಾರೋ 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 ಸಾಧನ ಕೇರಿಗೆ ಮರಳಿ ನಿನ್ನಿ
ಊರಿಗೆ ಮರೆಯ ಮೊಗವೇ ಹೊರಳಿದೆ, ಕೋಕಿಲಕ್ಕೆ ಸವಿ ಕೊರಳಿದೆ, ನವೇಲಿ ಹೂ ಬೆರಳಿದೆ, ಮೆಲಕ್ಕೆ ಹರಿಯು ಮರಳಿದೆ, ಭೂಮಿ ತಾಯ್ವಳ ಮುರಿದು ಎದ್ದಳು ಶ್ರಾವಣದ ಸಿರಿ ಬರಲಿದೆ, ಭೂಮಿ ತಾಯ್ವಳ ಮುರಿದು ಎದ್ದಳು ಶ್ರಾವಣದ ಸಿರಿ ಬರಲಿದೆ, ಬಾ ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ, ಮರದ ಮುಗಿಲಿಗೆ ನೀಡಿದೆ ಗಿಡದ ಹದರಳು ಹಾಕಿದೆ, ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ. ಇಂದು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯ ವಾರದಾಗ ಮೂರು ಸರ್ತಿ ಬಂದೋದವ, ಇಂದು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯ ವಾರದಾಗ ಮೂರು ಸರ್ತಿ ಬಂದೋದವ, ಬಾರಿ ಜನ ಬಾರಿ ಮಾಡು ಸುತ್ತಿ ಕೊಂಡವ, ಬಾರಿ ಜನ ಬಾರಿ ಮಾಡು ಸುತ್ತಿ ಕೊಂಡವ, ಮಾತು ಮಾತು ನಕ್ಕಿ ಆಡಿಸಾಡವ, ಮಾತು ಮಾತು ನಕ್ಕು ನಕ್ಕಿ ಆಡಿಸಾಡವ, ಏನೋ ಅಂದರೆ ಏನೋ ಕಟ್ಟಿ ಹಾಡ ಹಾಡವ, ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ಪಾಡದಾಗ ಮೂರು ಸರ್ತಿ ಬಂದೋದವ, ತಾಳಿ ಮನೆಗೆ ಬ್ಯಾಳಿ ಮನಿ ನಿಂದ್ರೆ ತಂದವ, ತಾಳಿ ಮನೆಗೆ ಬ್ಯಾಳಿ ಮನಿ ನಿಂದ್ರೆ ತಂದೇ ಬಂಡೇ ತಂದವ, ಕದ್ದೆಗಳು ಬಸ್ಸೆ ಬಿಟ್ಟು ದಾಟಿ ಬಂದವ, ಕದ್ದೆ ಬಂದು ಬಸ್ಸೆ ಬಿಟ್ಟು ದಾಟಿ ಬಂದವ, ಜೋಗದಲ್ಲಿ ಮೂರ್ತಿ ಅಂತ ನಟರ ಅಂತವ, ಇಂದು ಯಾಕ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ಸರ್ತಿ ಬಂದೋದವ, ಇರುವಂತ ಬತ್ತೆ ನಂತ ಎದ್ದು ಬಡವ, ಇರುವಂತ ಬತ್ತೆ ನಂತ ಎದ್ದು ಬಡವ, ಮಾಡಿದಾಗ ಆಗಿದ್ದ ಬಿಡವ, ಹಿರಿಯರಿಲ್ಲೇ ರೊಕ್ಕ ತೆಗೆದು ಹಿರಿಯ ಅಂದವ, ಹಿರಿಯರಿಲ್ಲೇ ರೊಕ್ಕ ತೆಗೆದು ಹಿರಿಯ ಅಂದವ, ಪರೆ ಅಂತ ಕೈ ಮಾಡಿದ ಗಿಡ ಬಿಡವ, ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ಪಾಡದಾಗ ಮೂರು ಸರ್ತಿ ಬಂದೋದವ, ಸಾಲ ತೋಡಿ ಚೂಡಾದಂತ ನೀನ ತಂದವ, ಸಾಲ ಜೋಡಿ ಚೂಡ ಬೆರಳಿ ಗುಗ್ರ ಹೋಗಿದ್ದಾಗ ಮುಂಬಟ್ಟಿದ್ದಾವ, ಬೆರಳಿ ಗುಗ್ರ ಹೋಗಿದ್ದಾಗ ಮುಂಬಟ್ಟಿದ್ದಾವ, ಕರೀರಾಕ್ರ ಗೊಂಬಿ ಅಂಗಲೆಯ ನೆಟ್ಟಾವ, ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯ ಮೂರು ಸರ್ತಿ ಬಂದೋದವ, ಕಟ್ಟರ ಹುಡುಗ ತಟ್ಕೊಂಡೋದ ಅಂತ ನನ್ನ ಜೀವ, ಕಟ್ಟರ ಹುಡುಗ ತಟ್ಕೊಂಡೋದ ಅಂತ ನನ್ನ ಜೀವ, ಹಾಸಿ ಬೀದಿ ಹುಡುಗ ತೆಗೆ ಬಿಟ್ಟಲ್ಲ ನಮ್ಮ, ಎಲ್ಲಿ ಮಲ್ಲಿ ಬಾರಿ ತಾರಿ ನೋಡಿರೇನವ್ವ, ಎಲ್ಲಿ ಮಲ್ಲಿ ಬಾರಿ ತಾರಿ ನೋಡಿರೇನವ್ವ, ನಿಂಗಿ ಸಂಗಿ ಸಾವಂತರಿ ಅಲ್ಲೇ ನನ್ನವ, ನಿಂಗಿ ತಂಗಿ ಸಾವಂತರಿ ಅಲ್ಲೇ ನನ್ನವ, ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ಪಾಡದಾಗ ಮೂರು ಸರ್ತಿ ಬಂದೋದವ, ಪಾಡದಾಗ ಮೂರು ಸರ್ತಿ ಬಂದೋದವ, ಪಾಡದಾಗ ಮೂರು ಸರ್ತಿ ಬಂದೋದವ, ನೀಲಿಂಗ ನೋಡಬೇಡ ನನ್ನ, ನೀಲಿಂಗ ನೋಡಿದರೆ ನನ್ನ ತಿರುಗಿ ನಾ ಕಂಗ ನೋಡಲೇ ನಿನ್ನ, ನೀಲಿಂಗ ನೋಡಬೇಡ ನನ್ನ,
ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ ದಾರಿಲಿ ನೆನೆದೆ ಕೈ ಹಿಡಿದ ನೀನು ತನ್ನಂಗ ಅಂತನ ತಿಳಿದು ಬಿಡುವಲ್ಲಿ ನೋಡು ಬೂದಿ ಮುಚ್ಚಿದ ಕೆಂಟ ಇದ್ದಂತೆ ಹೊಡೆದು ಮುಗಿಲಿನ ಕಪರಿಸಿ ನೆಲಕಿದ್ದರ ನೆಲ ಕಡಲಿಯ ಆ ಗಾದಿ ಮಾತಿನ ನಾನು ದೇವರನ್ನ ತಿಳಿದೇ ನೀನಂತ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ ಇಬ್ಬರಿ ನೋಡಿದರು ಹಾಲು ಮೆಚ್ಚಿದ ತವಳ ಕಾಂತಿಯ ಹಣ್ಣು ಹೊಳೆ ಹೊಳೆ ವಾಹಂಗ ಕಣ್ಣಿರುವ ಹೆಣ್ಣು ಹೇಳು ನನ್ನ ಬೇನೈ ಕಣ್ಣು ದಿಗಿಲಾಗಿ ಅನ್ನ ತನ್ನ ಜೀವದಿಂದ ಬಣ್ಣಾರೆ ಕಣ್ಣ ಮಮ್ಮಿಗಿಲ ಆ ಹುಣಿಕಿ ಚಂದಿರ ಹೆಣ ಬಂದು ಮುಗಿಲಾಗ ತೇಲುತ್ತಾದರ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ ನಿನ್ನ ಕಣ್ಣಿನಾಗ ಕಾಲುವಿ ಮಳೆಯೂ ನಡ ಕೌಚನಗಿ ಆಗ ಹರಿ ಮಳೆಯಲಿಕ್ಕೆ ಬಂದಂತ ಮೋಡ ತಡೆಯಾಂಗ ಗಾಳಿಯ ನೆವಕ ಅತ್ತಾರೆ ಅತ್ತು ಬಿಡು ಮಲಗು ಬರಲಿ ಮತ್ಯಾಕ ಮನಸತಿ ದುಃಖ ಎದೆ ಕಡಿಸಿ ಕೆಲವು ಬರಿಗನ್ನು ಬ್ಯಾಡ ಬದಿ ಕಚ್ಚಿ ಹಿಡಿದಿರು ಬಿಟ್ಟ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ ಧಾರವಾಡದಲ್ಲಿ ನಮ್ಮ ಧಾರವಾಡದಲ್ಲಿ ದರಾಬೇಂದ್ರೆಯವರ ಜೀವನ ಮಾಡಲು ನಾವು ಸರ್ಕಾರಿ ಪ್ರೌಢಶಾಲೆ ಬಿಜಾಪುರದಿಂದ ಬಂದಿದ್ದೇವೆ. ದೇಹವೊಂದು ದೇವವೀರೆ ಅವನಿರುಳು ನುಡಿಯು ಉಸಿರಾಟದ ಗೀತೆ ದೇಹವೊಂದು ದೇವವೀರೆ ನರನರವು ನುಡಿಸುವ ತಂದಿ ತಾನೆ ಅದವಾಯಿತು ನೀ ಪ್ರವೀಣೆ ತಾಯಿ ನಿನ್ನ ಕೈಗೆ ನಾನು ಅದವಾಯಿತು ನೀ ಪ್ರವೀಣೆ ತಾಯಿ ನಿನ್ನ ಕೈಗೆ ನಾನು ಒಪ್ಪಿಸಿಕೊಂಡಿ ಹನುಮನಲ್ಲಿ ಜೀವದ ಸಂಗೀತ ಜೀವದ ಸಂಗೀತ ದೇಹವೊಂದು ದೇವವೀರೆ ನರನರವು ನುಡಿಸುವ ತಂದಿ ತಾನೆ ಮನದ ಮಲೆಯ ತುದಿ ತುದಿಯಲ್ಲಿ ಮೌನದ ಸುತ್ತೋದಿ ಮನದ ಮಲೆಯ ತುದಿ ತುದಿಯಲ್ಲಿ ಮೌನದ ಸುತ್ತೋದಿ ಕಿರಣವಲಿಯುವಂತೆ ಕಿರಣವಲಿಯುವಂತೆ ದೇಹವಂತು ದೇವರಿಗೆ ನುಡಿಸುವ ತಂದಿ ತಾನೆ ಈಗೋಚಿತದ ಯಾವುದೇ ಸುದ್ದಿ ಸುಳಿಸುತ್ತಿದೆ ವಿದ್ಯಾರತಿ ಈಗೋಚಿತದ ಯಾವುದೇ ಸುದ್ದಿ ಸುಳಿಸುತ್ತಿದೆ ವಿದ್ಯಾರತಿ ಮೈ ಮನವು ಪ್ರಾಣ ಕಂಡದಿ ನಲಿ ನಲಿಯುವಂತೆ ನಲಿ ನಲಿಯುವಂತೆ ದೇಹವನ್ನು ದೇವವೀರೆ ನರನರವು ನುಡಿಸುವ ತಂದಿ ತಾನೆ ನೀನೆಲ್ಲೋ ಮಾಡುತ್ತೀಯೇ ನಾನೆಂದೋ ನೋಡುತ್ತೀಯೇ ನೀನೆಲ್ಲೋ ಮಾಡುತ್ತೀಯೇ ನಾನೆಂದೋ ನೋಡುತ್ತೀಯೇ ಹಾಗೆ ಒಳನಾಡಿಯು ನಡುಗುತ್ತಿದೆ ಒಳನಾಡಿಯು ನಡುಗುತ್ತಿದೆ ದೇಹ ಬಂದು ದೇವವೀರೆ ನರನರವು ನುಡಿಸುವ ತಂದಿ ತಾನೆ ಪರಿಸ್ತುತಿರೇ ಸ್ಪಂದಿಸುತ್ತಿದೆ ವಿವಿಧ ಸ್ವರ ವಂದಿಸುತ್ತಿದೆ ಪರಿಸ್ತುತಿರೇ ಸ್ಪಂದಿಸುತ್ತಿದೆ ವಿವಿಧ ಸ್ವರ ವಂದಿಸುತ್ತಿದೆ ಉಳಿದಲ್ಲೇ ಎಲ್ಲೋ ಅಲ್ಲೇ ಆಡುತ್ತಿವೆ
ದೇಹವನ್ನು ದೇವ ವೀಣೆ ಮೂಡಿಸುವ ತಂತಿದ್ದಾನೆ, ದೇಹವನ್ನು ದೇವ ವೀಣೆ ಮೂಡಿಸುವ ತಂತಿದ್ದಾನೆ, ನುಡಿಸುವ ತಂತಿದ್ದಾನೆ, ನುಡಿಸುವ ತಂತಿದ್ದಾನೆ. ಅವರು ಪಡೆದ ಗರಿ ಅವರ ಸಂಕಲ್ಪದಿಂದ ಆಡಿದ ಹಾಕಿ ಹಾಕುತ್ತೆ ನೋಡಿದ್ದೀರಾ? ಮತ್ತೆ ನಾವು ಹಾಡುತ್ತೇವೆ. ಈರುಳಿರು ನಡಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಗೆಲ್ಲದೆ, ಸುತ್ತಮುತ್ತಲೂ ಮೇಲಕ್ಕೆ ಗೆಲ್ಲದೆ, ಗಾವುದ ಗಾವುದ ಗಾ ಮುಂದೆ, ಗಾವುದ 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 ಮುಂದೆ, ಎವೆದೆಲೆ ದಿಕ್ಕುವ ಹತ್ತಿನ ಒಳಗೆ, ಎವೆದೆಲೆ ದಿಕ್ಕುವ ಹತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ. ಕರಿ ನೆರೆ ಬಣ್ಣದ ಹುಚ್ಚಗಳುಂಟು, ಕರಿ ನೆರೆ ಬಣ್ಣದ ಹುಚ್ಚಗಳುಂಟು, ಬಿಳಿ ಹೊರೆ ಬಣ್ಣದ ಗರಿಗರಿಯುಂಟು, ಬಿಳಿ ಹೊರೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು, ರೆಕ್ಕೆಗಳೆರಡು ಪಕ್ಕದಲುಂಟು, ರೆಕ್ಕೆಗಳೆರಡು ಪಕ್ಕದಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಹಕ್ಕಿ, ರಾಜ್ಯದ ಸಾಮ್ರಾಜ್ಯದ ತೆನೆ ಹಕ್ಕಿ, ಮಂಡಲಗಿಂದಲಗಳಗಡ ಮುಕ್ಕಿ, ಮಂಡಲಗಿಂದಲಗಡಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳು, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳು, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರುತ್ತಿದೆ ನೋಡಿದೀರಾ. ಬೆಲ್ಲೆಯ ಹಳ್ಳಿಯ ಮೇಲೆಯ ಮೀರಿ, ಬೆಲ್ಲೆಯ ಹಳ್ಳಿಯ ಮೇಲೆಯ ಮೀರಿ, ತಿಂಗಳೆ ನೂರಿನ ನೀರನ್ನು ಮೀರಿ, ತಿಂಗಳೆ ನೂರಿನ ನೀರನ್ನು ಮೀರಿ, ಆಡಲು ಹಾಡಲು ತಾರಾಡಲು, ಆಡಲು ಹಾಡಲು ತಾರಾಡಲು, ಮಂಗಳ ಲೋಕದ ಅಂಗಳಗೇರಿ, ಮಂಗಳ ಲೋಕದ ಅಂಗಳಗೇರಿ, ಹಕ್ಕಿ ಹಾರುತ್ತಿದೆ ನೋಡಿದೀರಾ, 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 ಹಕ್ಕಿ ಹಾರುತ್ತಿದೆ ನೋಡಿದೀರಾ. ಮಳೆಬರುವ ಕಾಲಕ್ಕ ಮಳೆಯಾಗಬಹುದು, ದೇವು ಗೆಳೆಯೊಡನೆ ಜಳಕ ಮಾಡೋಣ, ನಾವು ಮೋಡಗಳ ಆಟ ನೋಡೋಣ. ಮಳೆ ಬರುವ ಕಾಲಕ್ಕ ಮಳೆಯಾಗಬಹುದು, ದೇವು ಗೆಳೆಯೊಡನೆ ಜಳಕ ಮಾಡೋಣ, ನಾವು ಮೋಡಗಳ ಆಟ ನೋಡೋಣ. ಮಳೆ ಬರುವ ಕಾಲಕ್ಕ ಮಳೆಯಾಗ
ದೇವುಡನೆ ಜಳಕ ಮಾಡೋಣ, ನಾವು ಮೋಡಗಳ ಆಟ ನೋಡೋಣ. ಮರಿ ಹುಡುಕು ಕೆರೆ ಬಾಬ ಮಳೆ ಕಾಣಿ ಕೆರೆ ಬಾಬ ಮರಗಿಡ ಮನೆಯಲ್ಲಿ ಅವಿತು ಕೂತೆವು. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆವು, ಮೊಳೆಯೊಳಗೆ ಜಳಕ ಮಾಡೋಣ, ನಾವು ಮೋಡಗಳ ಆಟ ನೋಡೋಣ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆವು, ಎಲೆಯೊಳಗೆ ಜಳಕ ಮಾಡೋಣ, ನಾವು ಮೋಡಗಳ ಆಟ ನೋಡೋಣ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆವು, ಎಲೆಯೊಡನೆ ಜಳಕ ಮಾಡೋಣ, ನಾವು ಮೋಡಗಳ ಆಟ ನೋಡೋಣ. ಲಾ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 ಲ
ಈಗ ಬಿಟ್ಟು ಇಲ್ಲಿ ನನ್ನ ನಡೆಸ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ ಗಮ ಗಮಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ ಗಮ ಗಮಡಿಸ್ತಾವ ಮಲ್ಲಿಗೆ ಗಮ ಗಮ ಗಮಡಿಸ್ತಾವ ಮಲ್ಲಿಗೆ ಗಮ ಗಮ ಗಮಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನನ್ನ ಹೆಸರು ಸೀಮಾ ಗಾಲಿಗೆ ನಾನು ಬಸವರೆಡ್ಡಿ ಅಂಗನ ದೇವ ಶಾಲೆಯಿಂದ ಅಂತರಂಗದ ಚಿತ್ತ ತಾಳ ಮಾರಿಸುತ್ತಿತ್ತು ಜಂಜನಾಳ ನೆನಪು ತಂತಿ ನೀಡುತ್ತಿತ್ತು ತೋಂತನ ನಾಳ ತೋಂತನ ನಾಳ ತೋಂತನ ನಾಳ ಅಂತರಂಗದಾಮೃತಂಗ ಹಲವು ಜನ್ಮದಿಂದ ಬಂದೇನು ಏಕನಾದದಿಂದ ತಾನಿದಾನ ಹಲವು ಜನ್ಮದಿಂದ ಬಂದೇನು ಧ್ಯಾನ ಏಕನಾದದಿಂದ ಕನ್ನವನ್ನ ಕೂಡ ಕನ್ನ
ಕಟ್ಟಿ ತನ್ನ ಕಟ್ಟಿ ತನ್ನ ಕಟ್ಟಿ ತನ್ನ ಅಂತರಂಗದ ಮೃದಂಗ ಅಂತರಂಗದ ಮೃದಂಗ ಚಿತ್ತಾರಿಸುತ್ತಿದ್ದು ಜನ್ಮಾನ ನೆನಪು ತಂತಿಯೇತುತ್ತಿದ್ದು ತೋಂತನ ನಾನ ತೋಂತನ ನಾನ ತೋಂತನ ನಾನ ಆಳಕ್ಕೆ ಸಿಕ್ಕ ಮೀನು ಮಿಡುಪಾಡುತ್ತಿರುವೆ ನಾನು ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡುವರೆಗೆ ನನ್ನ ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡುವರೆಗೆ ನನ್ನ ಊಟ ಕಲಿವೆ ಒಳಗೋಟ ಕಲಿವೆ ಊಟ ಕಲಿವೆ ಒಳಗೋಟ ಕಲಿವೆ ನಾ ಕಲಿವೆ ಊಟದ ಮನ ಓಗನ ಓಹಾರ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಲಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮೇಲೆ ಹಾರಿ ನಿನ್ನ ಸೆಳೆದ ಮೀರಿ ನಿರ್ಭಯ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಮೇಲೆ ಹಾರಿ ನಿನ್ನ ಸೆಳೆದ ಮೀರಿ ನಿರ್ಭಯ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂದ್ರನ ತೀರಲು ಬಂದೇ ಬರುವೆನು ಇಂದ್ರನ ತೀರಲು ಬಂದೇ ಬರುವೆನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಮೂರ್ತ ಪ್ರೇಮದೆಡೆಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮೇ ಬಿದ್ದಿಯದೆ ಬಿದ್ದಿಯದೆ ಮುದುಕಿ ಬಿದ್ದಿಯದೆ ಈ ದಿನ ಹೋದಕ್ಕೆ ಇರುಬಾಳ ಜೋಕಿ ಈ ದಿನ ಹೋದಕ್ಕೆ ಇರುಬಾಳ ಜೋಕಿ ಬಿದ್ದಿಯದೆ ಮುದುಕಿ ಬಿದ್ದಿಯದೆ ಬಿದ್ದಿಯದೆ ಮುದುಕಿ ಬಿದ್ದಿಯದೆ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗೆ ಅಂತ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗೆ ಅಂತ ನಿಂತು ಬಿದ್ದು ಇಲ್ಲ ಒದ್ದಾಡಿದರ ಎದ್ದು ಹಂಗ ಹಿಂದಕ್ಕೆ ಬರ್ತಿ ಬಿದ್ದು ಇಲ್ಲ ಒದ್ದಾಡಿದರ ಎದ್ದು ಹಂಗ ಹಿಂದಕ್ಕೆ ಬರ್ತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯದೆ ಮುದುಕಿ ಬಿದ್ದಿಯದೆ ಬಿದ್ದಿಯದೆ ಮುದುಕಿ ಬಿದ್ದಿಯದೆ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಊಟ ಹೊತ್ತರು ಜೋಡಿ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಊಟ ಹೊತ್ತರು ಜೋಡಿ ಕೆಟ್ಟ ಗಂಟಿ ಚೌಡೇರು ಬಂತು ಊಟದನ್ನ ಕದ್ದಾರ ಜೋಕಿ ಕೆಟ್ಟ ಗಂಟಿ ಚೌಡೇರು ಬಂತು ಊಟದನ್ನ ಕದ್ದಾರ ಜೋಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯದೆ ಮುದುಕಿ ಬಿದ್ದಿಯದೆ
ವಿದ್ಯೆಯವೇ ಹುಡುಕಿ ವಿದ್ಯೆಯವೇ ಶಿಶುನಾಳಾಧೀಶನ ಮುಂದೆ ಪಸರಿ ಪಸರಿ ಹೋಗಬೇಡ ಶಿಶುನಾಳಾಧೀಶನ ಮುಂದೆ ಪಸರಿ ಪಸರಿ ಹೋಗಬೇಡ ಹಸನವಿಲ್ಲ ಹರೆಯ ಸಂದ ಬಿಸಿರು ಪಿಚ್ಚು ಗಣ್ಣಿನ ಹುಡುಕಿ ಹಸನವಿಲ್ಲ ಹರೆಯ ಸಂದ ಬಿಸಿರು ಪಿಚ್ಚು ಗಣ್ಣಿನ ಹುಡುಕಿ ಬುದ್ಧಿ ಕೇಳಿ ಹುಡುಕಿ ನೀನು ಬಿದ್ದಿಯದೇ ಹುಡುಕಿ ಬಿದ್ದಿಯದೇ ವಿದ್ಯವೇ ಹುಡುಕಿ ವಿದ್ಯವೇ ಈ ದಿನ ಹೋದಕಿ ಬಿರುಬಾಳ ಜ್ಯೋತಿ ಈ ದಿನ ಹೋದಕಿ ಬಿರುಬಾಳ ಜ್ಯೋತಿ ವಿದ್ಯವೇ ಹುಡುಕಿ ವಿದ್ಯವೇ ವಿದ್ಯವೇ ಹುಡುಕಿ ವಿದ್ಯವೇ ವಿದ್ಯವೇ ಹುಡುಕಿ ಘಮ 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 ಗಮ್ಮಾಡುತ್ತವ ಮಲ್ಲಿಗೆ ನೀವಣಿದೀಗ ಗಮ ಗಮ ಗಮ್ಮಾಡುತ್ತವ ಮಲ್ಲಿಗೆ ನೀವಣಿದೀಗ ನೀವಣಿದೀಗ ಒಂದು ಕ್ಯಾಳತಾವೂ ಬಡಕಿ ಎವೆ ಅಪುತಾವ ಕಂಗುರುಕಿ ಒಂದು ಕ್ಯಾಳತಾವೂ ಬಡಕಿ ಎವೆ ಅಪುತಾವ ಕಂಗುರುಕಿ ಕನಸು ತೇಳಿ ಬರುತ್ತಾವ ಹುಡುಕಿ ಕನಸು ತೇಳಿ ಬರುತ್ತಾವ ಹುಡುಕಿ ನೀವರ್ತಿದ್ದೀಗಳಿಗೆ ಘಮ ಘಮ ಗಮಡುತ್ತವ ಮಲ್ಲಿಗೆ ನೀವರ್ತಿದ್ದೀಗಳಿಗೆ ನೀವರ್ತಿದ್ದೀಗಳಿಗೆ ಚುಕ್ಕಿ ತೋರುತ್ತಾವ ಜತಿ ಬೆರಳ ಚಂದ ಕನ್ನಡಿ ಹರಳ ಚುಕಿ ತೋರುತ್ತಾವ ಚದಿ ಬೆರಳ ಚಂದ ಕನ್ನಡಿ ಹರಳ ಮನಸೋತು ಆಯಿತು ಮರುಳ ಮನಸೋತು ಆಯಿತು ಮರುಳ ನೀವಟ್ಟಿದ್ದೀಗಲಿಗೆ ನೀವಟ್ಟಿದ್ದೀಗಲಿಗೆ ಘಮ ಘಮ ಗಮಡುತ್ತವ ಮಲ್ಲಿಗೆ ನೀವಟ್ಟಿದ್ದೀಗಲಿಗೆ ನೀವಟ್ಟಿದ್ದೀಗಲಿಗೆ ನನ್ನ ನಿನ್ನ ಬಂದ ತನ್ನದಾಗ ಹಡುಗುತ್ತಿ ಬಂದ ಮನದಾಗ ನನ್ನ ನಿನ್ನ ಬಂದ ತನ್ನದಾಗ ಹಡುಗುತ್ತಿ ಬಂದ ಮನದಾಗ ಬೆಳದಿಂಗಳಂದು ಬನದಾಗ ಬೆಳದಿಂಗಳಂದು ಬನದಾಗ ನೀವಟ್ಟಿದ್ದೀಗಲಿಗೆ ನೀವಟ್ಟಿದ್ದೀಗಲಿಗೆ ಘಮ 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 ಗಮಡುತ್ತವ ಮಲ್ಲಿಗೆ ನೀವಟ್ಟಿದ್ದೀಗಲಿಗೆ ನೀವಟ್ಟಿದ್ದೀಗಲಿಗೆ ಬೆಳದಾಗ ನಿಂಗಳಿಂದ ಮುಟಿಸು ಬೆಳದಿಲ್ಲ ನಂಗೈಗ ಕನಸು ಬೆಳದಾಗ ನಿಂಗಳಿಂದ ಮುಟಿಸು ಬೆಳದಿಲ್ಲ ನಂಗೈಗ ಕನಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ನೀವಟ್ಟಿದ್ದೀಗಲಿಗೆ ನೀವಟ್ಟಿದ್ದೀಗಲಿಗೆ ಘಮ ಘಮ ಘಮಡುತ್ತವ ಮಲ್ಲಿಗೆ ನೀವಟ್ಟಿದ್ದೀಗಲಿಗೆ ನೀವಟ್ಟಿದ್ದೀಗಲಿಗೆ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ.
ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313, 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall. Near Patrapad Jamata, Yadwal Road, Dharwad. Contact 944-835-9741, 988-639-1733.